ಜೈ ಹಿಂದ್ ಸರ್ ಇವತ್ತಿನ ಈ ಕ್ಲಾಸ್ ಅಲ್ಲಿ ಅಂದರೆ ಅಂದ್ರೆ ನಾವು ಅಸ್ಥಿ ಪಂಜರದ ಬಗ್ಗೆ ತಿಳ್ಕೊಳ್ತಾ ಬರೋಣ ಫಸ್ಟ್ ಅಸ್ಥಿ ಪಂಜರ ಅದಕ್ಕೆ ಕರಿತಾ ಬರ್ತೀವಿ ಸ್ಕೆಲೆಟನ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ ಸರಿ ಹಾಗಾದ್ರೆ ಅಸ್ಥಿ ಪಂಜರ ಅಂತಂದ್ರೇನು ಅಂದ್ರೆ ಯಾವುದೇ ಒಂದು ಜೀವಿಗೆ ತನಗೆ ಒಂದು ಆಕಾರ ಮತ್ತು ಒಂದು ರಚನೆಗೆ ಸಹಾಯಕವಾಗಿರ್ತಕ್ಕಂತ ಒಂದು ಭಾಗಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಅಸ್ಥಿ ಪಂಜರ ಅಂತ ಕರಿತಾ ಬರ್ತೀವಿ ಇದಕ್ಕೆ ಸರಿ ಹಾಗಾದ್ರೆ ಈ ಅಸ್ಥಿ ಪಂಜರದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಜೀವಿಗಳಲ್ಲಿ ಇರುವಂತ ಅಸ್ಥಿ ಪಂಜರ ಎರಡು ವಿಧಗಳಲ್ಲಿ ನೋಡ್ತಾ ಬರ್ತೀವಿ ಇದಕ್ಕೆ ಸೊ ಒನ್ಯದ್ ಕರಿತ ಬರ್ತೀವಿ ಇದಕ್ಕೆ ಯಾವ್ದಪ್ಪಾ ಅಂದ್ರೆ ಒಂದೇದ್ದು ಬಾಹ್ಯ ಅಂತ ಬರ್ತೀವಿ ಇದಕ್ಕೆ ಸೊ ಬಾಹ್ಯ ಅಸ್ಥಿ ಪಂಜರ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಂತರಿಕ ಅಂತ ಇದಕ್ಕೆ ಇದಕ್ಕೆ ಒಂದು ಬಾಹ್ಯ ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಂತರಿಕ ಅಂದ್ರೆ ಯಾವ ಜೀವಿಗಳು ಅದರ ಅಸ್ಥಿ ಪಂಜರದ ವ್ಯವಸ್ಥೆ ದೇಹದ ಹೊರಭಾಗದಾಗ ಒಂದಿರ್ತದ ಅದಕ್ಕೆ ಬಾಹ್ಯ ಅಸ್ಥಿ ಪಂಜರ ಅಂತ ಕರಿತಾ ಬರ್ತೀವಿ ಯಾವ ಜೀವಿಗಳಲ್ಲಿ ಅದು ಅಸ್ಥಿ ಪಂಜರ ದೇಹದ ಒಳಭಾಗದಾಗ ಇರ್ತದ ಅದಕ್ಕೆ ಆಂತರಿಕ ಅಂತ ಕರಿತಾ ಇದಕ್ಕೆ ಸರಿ ಹಾಗಾದ್ರೆ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಬರೋಣ ನೆಕ್ಸ್ಟ್ ಕರಿತಾ ಬರ್ತೀವಿ ನೋಡಿ ಇಲ್ಲಿ ಒಂದ ಇಲ್ಲಿ ಯಾವ್ದಪ್ಪ ಅಂದ್ರೆ ಎಕ್ಸ್ಟರ್ನಲ್ ಸ್ಕೆಲಿಟಾನ್ ಸಿಸ್ಟಮ್ ಅಂಡ್ ಅನದರ್ಟರ್ನಲ್ ಸ್ಕೆಲಿಟಾನ್ ಸಿಸ್ಟಮ್ ಅಂತ ಕರಿತಾ ಇದಕ್ಕೆ ಹಾಗಾದ್ರೆ ಇಲ್ಲಿ ಫಸ್ಟ್ ನೋಡ್ತಾ ಬರೋಣ ಇದಕ್ಕೆ ಕರಿತಾ ಇದಕ್ಕೆ ಬಾಹ್ಯ ಇದಕ್ಕೆ ಏನ್ ಇದಕ್ಕೆ ಬಾಹ್ಯ ಅಸ್ಥಿಪಂಜರ ಮತ್ತು ಇದು ಆಂತರಿಕ ಅಸ್ಥಿಪಂಜರ ಈ ಕಡೆ ಆದಿಕ್ಕೆ ಇನ್ನೊಂದು ಇಂಟರ್ನಲ್ ಅಂತ ಬಂದಾಗ ಇದಕ್ಕೆ ಕರಿತಾ ಇದಕ್ಕೆ ಆಂತರಿಕ ಅದಕ್ಕೆ ಆಂತರಿಕ ಅಂತ ಕರಿತ ಬರ್ತೀವಿ ಒಂದು ಬಾಹ್ಯ ಮತ್ತೆ ಇನ್ನೊಂದು ಯಾವ್ದಪ್ಪಾ ಅಂದ್ರೆ ಆಂತರಿಕ ಅಂತ ಕರಿತೀವಿ ಫಸ್ಟ್ ಈ ಬಾಹ್ಯ ಅಸ್ಥಿ ಪಂಜರ ಏನು ಸೊ ಈ ಬಾಹ್ಯ ಅಂತ ಬಂದಾಗ ಈ ಕೆಲ ಜೀವಿಗಳು ಏನಾಗ್ತಾ ಬಂದಿರ್ತಪ್ಪ ಅಂದ್ರೆ ಅದರದು ಅಸ್ಥಿ ಪಂಜರ ವ್ಯವಸ್ಥೆ ದೇಹದ ಹೊರಭಾಗದಾಗಿದ್ದ ಏನಾಗಿರ್ತದ ಒಂದಿರ್ತದ ಆ ದೇಹದ ಹೊರಭಾಗದಾಗ ಒಂದಿರತಕ್ಕಂತ ನಾವು ಕರಿತ ಸ್ಕೆಲ್ಟನ್ ಸಿಸ್ಟಮ್ ಅಂತ ಕರಿತೀವಿ ಮೊಲಕ್ಸ್ಕಾ ಅಂತ ಕರಿತಾ ಬರ್ತೀವಿ ಆಮೇಲೆ ಕೆಲವೊಂದು ಸಮುದ್ರ ಜೀವಿಗಳು ಹೌದಾ ಈ ಮೀನುಗಳು ಆಮೇಲೆ ಜೇಡ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಇದು ಬಾಹ್ಯ ಕಂಕಾಲ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಈ ಅಸ್ಥಿ ಪಂಜರ ನಾವು ಇನ್ನೊಂದ್ ಹೆಸ್ರು ಕಂಕಾಲ ಅಂತ ಸಹ ಏನ್ ಮಾಡ್ತಾ ಬರ್ತೀವಿ ಅದನ್ನ ಕರಿತಾ ಬರ್ತೀವಿ ಇದಕ್ಕೆ ಸರಿ ಹಾಗಾದ್ರೆ ಫಸ್ಟ್ ಈ ಕಡೆ ಇದೇನದಲ್ಲ ಈ ಶಂಕದುಳು ಅಂತ ಇದು ಶಂಕ ಅಥವಾ ನಮ್ಮ ಹಾಡು ಭಾಷೆ ಕರಿತಾ ಬರ್ತೀವಿ ಬಸವನ ಹುಳು ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಈ ಬಸವನ ಹುಳು ಅಂತ ಬಂದಾಗ ಇದು ಹಿಂಗ ಈಗ ಚಲಿಸ್ಕೊಂಡು ಹೋಗ್ತಾ ಬರ್ಬೇಕಾದ ಏನಾದ್ರು ಒಂದು ಅಪಾಯ ಬಂತು ಅಂತ ಮುಂದ ಈಗ ಟಚ್ ಇದಕ್ಕೆ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಅದೇನಾಗ್ತಾ ಬರ್ತಪ್ಪ ಅಂದ್ರೆ ಬದುಕಿನ ಒಳಗಡೆ ಸೇರ್ಕೊಳ್ತಾ ಬರ್ತಾ ಅದಕ್ಕೆ ಸೊ ಹಾಗಾದ್ರೆ ಸೇರ್ಕೊಂಡು ಒಳಗಡೆ ಸೇರ್ಕೊಳ್ತಾ ಬರ್ತದೆ ಕೆಳಗೆ ಬಿದ್ದರೂ ಕೂಡ ಏನಾಗಂಗಿಲ್ಲ ಹಾಗಾದ್ರೆ ಅದರ ದೇಹದ ಹೊರಭಾಗದಾಗ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ದೇಹದ ಹೊರಭಾಗದಾಗದ ಅಂದ್ರೆ ಯಾವ ಜೀವಿಗಳ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥ ಈ ಅಸ್ಥಿ ಪಂಜರದ ವ್ಯವಸ್ಥೆ ಹೊರಭಾಗದ ಗದ ಅದಕ್ಕೆ ಕರಿತಾ ಇದಕ್ಕೆ ಎಕ್ಸ್ಟನಲ್ ಸ್ಕೆಲಿಟನ್ ಸಿಸ್ಟಮ್ ಬಾಹ್ಯ ಕಂಕಾಲ ವ್ಯವಸ್ಥೆ ಅಥವಾ ಬಾಹ್ಯ ಅಸ್ಥಿ ಪಂಜರ ಅಂತ ಏನ್ ಮಾಡ್ತಾ ಬರ್ತೀವಿ ಅದನ್ನ ಕರಿತಾ ಬರ್ತಿದಕ್ಕೆ ಸರಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದಾದ ಅಂದ್ರೆ ಬಹುತೇಕ ಕೆಲವೊಂದಿಷ್ಟು ಸಮುದ್ರ ಜೀವಿಗಳು ಏನಾಗ್ತಾ ಬರ್ತಪ್ಪ ಅಂದ್ರೆ ಇದು ಬಾಹ್ಯ ಕಂಕಾಲ ವ್ಯವಸ್ಥೆಯನ್ನು ಹೊಂದಿರತಕ್ಕ ಯೂಸ್ ಮಾಡುವಂತ ಶಂಕ ಈ ಶಂಕಗಳು ಯೂಸ್ ಮಾಡ್ತಾ ಬರ್ತೀವಲ್ಲ ಆ ಶಂಕ ಕೂಡ ಏನಪ್ಪಾ ಅಂದ್ರೆ ಅದು ಸಮುದ್ರ ಜೀವಿಯಲ್ಲಿರ್ತದೆ ಜೀವಿಯ ಒಂದು ಕವಚ ಅದು ಅದೇನಾಗ್ತಾ ಬರ್ತಾ ಜೀವಿ ಅದು ಏನ್ ಮಾಡ್ತ ಅಹ್ ತೀರೋದ್ಮೇಲೆ ಆ ಜೀವಿ ಕಡಕ್ ಆಗ್ತದ ಮತ್ತದ ಮೇಲಿನ ಶಂಕ ಕಡಕಾಗ್ತಾ ಬರ್ತಾ ಆ ಶಂಕ ಅನ್ನೋದು ಒಂದು ಜೀವಿಯ ಅದಕ್ಕೆ ರಕ್ಷಣೆ ಮಾಡುವಂತ ಅದು ಕಂಕಾಲ ವ್ಯವಸ್ಥೆ ಅಂದ್ರೆ ಅಸ್ಥಿ ಪಂಜರ ದೇಹದ ಹೊರಭಾಗದಾಗ ಏನಾಗಿರ್ತಲ್ಲ ಅದು ಒಂದಿರ್ತದೆ ಅಂದ್ರೆ ಯಾವ ಜೀವಿಗಳ ದೇಹದ ಹೊರಭಾಗದಾಗ ಈ ಕಂಕಾಲ ವ್ಯವಸ್ಥೆ ಹೊಂದಿರ್ತದ ಅಸ್ಥಿ ಪಂಜರ ಬಂದಿರ್ತದೆ ಅದಕ್ಕೆ ಕರಿತಾ ಬರ್ತೀವಿ ಬಾಹ್ಯ ಅಸ್ಥಿ ಪಂಜರ ಅಂತ ಕರಿತಾ ಬರ್ತೀವಿ ಇದಕ್ಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ಈ ಕಡೆ ಬರ್ತದ ಇನ್ನೊಂದು ಇಂಟರ್ನಲ್ ಅಂತ ಇಂಟರ್ನಲ್ ಅಂತ ಬಂದಾಗ ಈಗ ಯಾವ್ದಪ್ಪ ಅಂತಂದ್ರೆ ಇದು ಕುದುರೆ ಚಿತ್ರ ಅದಕ್ಕೆ ಇದು ದೇಹದ ಒಳಭಾಗದಾಗ ಅಸ್ಥಿ ಪಂಜರದ ವ್ಯವಸ್ಥೆ ಏನು ಹೊಂದಿದೆ ಹಾಗಾಗಿ ಇದಕ್ಕೆ ಕರಿತಾ ಬರ್ತೀವಿ ಆಂತರಿಕ ಅಸ್ಥಿ ಪಂಜರ ಅಥವಾ ಆಂತರಿಕ ಕಂಕಾಲ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಜೀವಿಗಳು ಇದ್ಯಾವು ಕುದುರೆ ಮನುಷ್ಯರು ಕೂಡ ಏನಪ್ಪ ಅಂದ್ರೆ ಆಂತರಿಕ ಕಂಕಾಲ ವ್ಯವಸ್ಥೆಯನ್ನು ಕುಂದಿರು ದನ ಕರು ಹಸು ಇವೆಲ್ಲ ಏನಪ್ಪಾ ಅಂತಂದ್ರೆ ಆಂತರಿಕ ಕಂಕಾಲ ವ್ಯವಸ್ಥೆಯನ್ನ ಒಂದೇ ಬರ್ಲಿದಕ ಸರಿ ಹಾಗಾದ್ರೆ ಮಾನವನು ಕೂಡ ಯಾವ್ದಾಗ್ತಾ ಬರ್ತಾನೆ ಅದಕ್ಕೆ ಆಂತರಿಕ ಕಂಕಾಲ ವ್ಯವಸ್ಥೆಗೆ ಉದಾಹರಣೆ ಆಗ್ತಾ ಬರ್ತಾನೆ ಅದಕ್ಕ ಸರಿ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಅಂದ್ರೆ ಆಮೆ ಚಿತ್ರ ಅದಿಲ್ಲ ಇದಕ್ಕೆ ಈ ಆಮೆ ನೋಡಿ ಇದು ಏನಾಗ್ತಾ ಬಂದಿರ್ತಪ್ಪ ಇದ್ರ ಮೇಲೆ ಡುಬ್ಬ ಏನಿದೆಯಲ್ಲ ಈ ಭಾಗ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥದ್ದು ಹಾಗಾದ್ರೆ ಇದಕ್ಕೆ ಏನಾದರೂ ತುದಿಗೆ ಅಥವಾ ಏನಾದ್ರೂ ಇದಕ್ಕೆ ಅಪಾಯ ಅಂತ ಬಂದಾಗ ಏನು ಏನ್ ಅದಕ್ಕೆ ದೇಹದ ಒಳಗಡೆ ಒಳಗಡೆ ಏನ್ ಮಾಡ್ತದ ಸೇರ್ಕೊಳ್ತಾ ಬರ್ತದೆ ಆಮೇಲೆ ಇದ್ರ ಮೇಲೆ ನಿಂತು ಕುಡಿದ್ರೂ ಸಹ ಏನಾಗ್ತಾ ಬರಲ್ಲ ಅದಕ್ಕೆ ಸೊ ಅಷ್ಟು ಇದು ಗಟ್ಟಿಯಾಗಿ ಹೊಂದಿರತಕ್ಕಂಥದ್ದು ಇದಕ್ಕ ಯಾವ್ದಪ್ಪ ಅಂದ್ರೆ ಆಮೆ ಹಾಗಾದ್ರೆ ಈ ಆಮೆಯಲ್ಲಿ ಈ ಕಾಲಿನ ಭಾಗದಲ್ಲಿ ಇಲ್ಲಿ ಇಲ್ಲಿ ಈ ಕಾಲುಗಳ ಭಾಗದಲ್ಲಿ ಏನಪ್ಪ ಅಂದ್ರೆ ಒಳ ದೇಹದ ಒಳಭಾಗದಲ್ಲಿ ವ್ಯವಸ್ಥೆ ಹೊಂದಿರ್ತದ ಈ ತುದಿಯ ಭಾಗದಲ್ಲಿ ಕೂಡ ದೇಹದ ಒಳಭಾಗದ ಕಂಕಾಲ ವ್ಯವಸ್ಥೆ ಹೊಂದಿರ್ತದ ಅದರ ಹೊರ ಭಾಗದಾಗ ಈ ಮೇಲಿನ ಡುಬ್ಬ ಏನಿದೆ ಅಲ್ಲ ಇದು ಬಾಹ್ಯ ಕಂಕಾಲ ವ್ಯವಸ್ಥೆ ಅಂದ್ರೆ ಇದು ಎರಡೂರು ವಿಧದ ಕಂಕಾಲ ವ್ಯವಸ್ಥೆ ಕೂಡ ಏನದ ಒಂದ ಇದು ಒಳಭಾಗದಾಗ ಇರ್ತದ ಮೇಲಿನ ಡುಬ್ಬ ಏನದ ಇದು ಹೊರಭಾಗದ ಅಂದ್ರೆ ದೇಹದ ಮೇನ್ ಅಂಗಗಳು ಇದು ಹೊರಭಾಗದಾಗ ಆಮೇಲೆ ಕಾಲು ಮತ್ತದು ಮುಂದಿಂದ ಈ ಮುಖ ಇದು ಏನಪ್ಪ ದೇಹದ ಒಳಭಾಗದಾಗ ಹೊಂದಿರತಕ್ಕಂಥದ್ದು ಇದಕ್ಕೆ ಯಾವುದು ಆಮೇಲೆ ಕರೀತಾ ಬರ್ತದೆ ಇದಕ್ಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ಇವಾಗ ನಾವು ಯಾವ್ದು ನೋಡ್ತಾ ಬರೋಣಪ್ಪ ಅಂತಂದ್ರೆ ಈಗ ಫಸ್ಟ್ ಮಾನವನ ಮಾನವನ ಅಸ್ಥಿ ಪಂಜರದ ಬಗ್ಗೆ ನೋಡ್ತಾ ಬರೋಣಕ್ಕ ಸೊ ಫಸ್ಟ್ ನಿಮ್ಗೆ ಅಸ್ಥಿ ಪಂಜರ ಅಂತ ಗೊತ್ತಾಯ್ತು ಎಲ್ಲಾ ಜೀವಿಗಳು ಸಹ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಈ ತಮ್ಮ ದೇಹದ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಈ ವ್ಯವಸ್ಥೆಯನ್ನು ಒಂದಿರ್ತದ ಒಂದು ಬಾಹ್ಯ ಆಗದ ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಂತರಿಕವಾಗಿರ್ತಕ್ಕಂಥದ್ದು ಇದಕ್ಕೆ ಹಾಗಾದ್ರೆ ಒಂದ್ ಸ್ವಲ್ಪ ನೋಡ್ತಾ ಬರೋಣ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾನವನ ಅಸ್ಥಿ ಪಂಜರದ ಬಗ್ಗೆ ತಿಳ್ಕೊಳ್ತಾ ಬರೋಣ ಇದಕ್ಕೆ ಯಾವ್ದಪ್ಪ ಅಂತಂದ್ರೆ ಕರಿತಾ ಇದಕ್ಕೆ ಮಾನವನ ಅದಕ್ಕೆ ಮಾನವನ ಅಸ್ಥಿ ಪಂಜರ ಮಾನವನ ಅಸ್ಥಿ ಪಂಜರ ಹುಮನ್ಸ್ ಸಿಸ್ಟಮ್ ಅಂತ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕರಿತಾ ಬರ್ತಿದಕ್ಕೆ ಸರಿ ಹಾಗಾದ್ರೆ ಗೊತ್ತಾಯ್ತು ಈ ಮಾನವನ ಅಸ್ಥಿ ಪಂಜರ ಅಂತಂದ್ರೆ ಇದು ಆಂತರಿಕವಾಗಿರ್ತಕ್ಕಂಥ ಇಂಟರ್ನಲ್ ಸ್ಕೆಲ್ಟಾನ್ ಸಿಸ್ಟಮ್ಗೆ ಎಕ್ಸಾಂಪಲ್ ಆಗ್ತಾ ಬರ್ತದೆ ಯಾಕಂದ್ರೆ ಮಾನವನಿಗೆ ಇಲ್ಲಿ ನಮ್ಗೆ ನನಗೆ ನಿರ್ದಿಷ್ಟ ಒಂದು ಆಕಾರ ಇದೆ ಅಂತಂದ್ರೆ ನನ್ನ ಒಳಗಡೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಸ್ಕೆಲ್ಟಾನ್ ಸಿಸ್ಟಮ್ ಅಥವಾ ಅಸ್ಥಿ ಪಂಜರದ ವ್ಯವಸ್ಥೆ ದೇಹದ ಒಳಭಾಗದಲ್ಲಿ ಏನಾಗ್ಯದಪ್ಪಾ ಅಂದ್ರೆ ಒಂದರ ಹಾಗಾದ್ರೆ ದೇಹದ ಒಳಭಾಗದಲ್ಲಿ ಕೂಡ ಇದು ಹೊಂದಿರೋದ್ರಿಂದ ಮಾನವ ಯಾವ್ದಕ್ಕಪ್ಪಾ ಅಂದ್ರೆ ಆಂತರಿಕ ಕಂಕಾಲ ವ್ಯವಸ್ಥೆಗೆ ಉದಾಹರಣೆ ಆಗ್ತಾ ಬರ್ತಾನೆ ಸರಿ ಹಾಗಾದ್ರೆ ನೆಕ್ಸ್ಟ್ ಈ ನಮ್ಮ ಮಾನವನ ದೇಹದಲ್ಲಿ ಕರಿತ ಬರ್ತೀವಿ ಎಷ್ಟು ಮೂಳೆಗಳು ಹೊಂದ್ಯಾವ ಕರಿತ ಬರ್ತೀವಿ ಇದಕ್ಕೆ ವಯಸ್ಕ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಅಂತ ಬಂದ್ರೆ ಇನ್ನೂರ ಆರು ಬರ್ತಾವಲ್ಲ ಇದಕ್ಕೆ ವಯಸ್ಕ ಮಾನವ ಕರಿತ ಬರ್ತೀವಿ ಇದಕ್ಕೆ ಯಾವ್ದಪ್ಪ ಅಂದ್ರೆ ಅದಕ್ಕೆ ವಯಸ್ಕ ಮಾನವ ವಯಸ್ಕ ಮಾನವನ ದೇಹದಲ್ಲಿ ವಯಸ್ಕ ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಮೂಳೆಗಳ ಸಂಖ್ಯೆ ಅಂತ ಬಂದ್ರೆ ಅದಕ್ಕೆ ಈ ಮೂಳೆಗಳ ಸಂಖ್ಯೆ ವಯಸ್ಕ ಮಾನವನ ದೇಹದಲ್ಲಿ ಈ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟ ಎಷ್ಟಾಗತಾ ಬರ್ತಪ್ಪಾ ಅಂದ್ರೆ ಎರಡ್ನೂರ ಆರ್ ಆಗ್ತಾ ಅದಕ್ಕೆ ಮಾನವನ ವಯಸ್ಕ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇನ್ನೂರ ಆರ್ ಆಗ್ತಾ ಬರ್ತವೆ ಇದಕ್ಕ ಸರಿ ಹಾಗಾದ್ರೆ ಆ ಇನ್ನೂರ ಆರನ್ನ ಎರಡು ಭಾಗದಲ್ಲಿ ನಾವು ನೋಡ್ಲಾಗ್ತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಮಾನವನ ಈ ವ್ಯವಸ್ಥೆಗಳನ್ನ ಇಲ್ಲಿ ಎಷ್ಟಪ್ಪ ಅಂದ್ರೆ ಎರಡು ಭಾಗಗಳಲ್ಲಿ ಇದನ್ನ ನೋಡ್ತಾ ಬರ್ತೀವಿ ಇದಕ್ಕೆ ಇನ್ನೂರ ಆರು ಬೋನ್ಸ್ ಗಳನ್ನ ಎರಡು ಭಾಗಗಳಲ್ಲಿ ನೋಡ್ತಾ ಬರ್ತೀವಿ ಅದು ಯಾವ್ದು ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡ್ತಾ ಬರೋಣ ಸರಿ ಹಾಗಾದ್ರೆ ಫಸ್ಟ್ ಇಲ್ಲಿ ನೋಡಿ ಒಂದು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಬರ್ತೈತಿ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಆಕ್ಸಿಯಲ್ ಸ್ಕೆಲೆಟನ್ ಸಿಸ್ಟಮ್ ಅಂತ ಬರ್ತೈತಿ ಇದಕ್ಕೆ

ಮಣೆಯಲು ಬಾಗಲು ಚಲಿಸಲು ಅದು ಸಹಾಯಕವಾಗತಕ್ಕಂಥದ್ದು ಅದು ಕರಿತಾ ಬರ್ತೇವೆ ಅದು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಕರಿತಾ ಬರ್ತೇವೆ ಇದಕ್ಕೆ ಹಾಗಾದ್ರೆ ಒಟ್ಟು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ ಎಷ್ಟು ಬೋನ್ಸ್ಗಳು ಅದಾವಪ್ಪ ಅಂತಂದ್ರೆ ನೂರಾ ಇಪ್ಪತ್ತಾರು ಇದ್ರಾಗ ಇದರ ಎಷ್ಟು ಬರ್ತಾವಲ್ಲ ಇದಕ್ಕೆ ನೂರ ಇಪ್ಪತ್ತಾರು ಏನಾಗ್ತಾ ಬರ್ತಪ್ಪ ಅಂತಂದ್ರೆ ಈ ಮೂಳೆಗಳ ಸಂಖ್ಯೆ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಬಂದ್ರೆ ಒಟ್ಟು ಮಾನವನ ದೇಹದಲ್ಲಿ ಇದು ನೂರ ಇಪ್ಪತ್ತಾರು ಬೋನ್ಸ್ಗಳು ಏನಾಗಿರ್ತಾವಲ್ಲ ಇದಕ್ಕೆ ಇದು ಒಂದಿರ್ತಾವ ಹಾಗಾದ್ರೆ ನೂರ ಇಪ್ಪತ್ತಾರು ಎಲ್ಲಪ್ಪ ಅಂದ್ರೆ ಇಲ್ಲಿ ಕರಿತ ಬರ್ತಿದ್ವಿ ಒಂದನೇದು ಆರ್ಮ್ ಬರ್ತದೆ ಆರ್ಮು ಆಮೇಲೆ ಎರಡನೇದು ಹ್ಯಾಂಡ್ ಅಂತ ಬರ್ತದ ನೆಕ್ಸ್ಟ್ ಮೂರನೇದು ಲೆಗ್ ಅಂತ ಬರ್ತದ ನೆಕ್ಸ್ಟ್ ನಾಲ್ಕನೇದು ಕರಿತಾ ಬರ್ತೀವಿ ಫುಟ್ ನಾಲ್ಕನೇದು ಫುಟ್ ಆಮೇಲೆ ಐದನೇದು ಕರಿತ ಪೆಲ್ವಿಕ್ ಗ್ರೀಡಲ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ನೆಕ್ಸ್ಟ್ ಆರನೇದು ಬರ್ತದೆ ಯಾವ್ದಪ್ಪ ಶೋಲ್ಡರ್ ಗ್ರೀಡಲ್ ಅಂತ ಬರ್ತದ ಹಾಗಾದ್ರೆ ಒಟ್ಟು ಈ ನೂರ ಇಪ್ಪತ್ತಾರು ಮೂಳೆಗಳು ಇವು ಆರು ಭಾಗಗಳಲ್ಲಿ ನಾವು ಏನು ಮಾಡ್ತಾ ಬರ್ತೀವಪ್ಪ ಅಂದ್ರೆ ನೋಡ್ತಾ ಬರ್ತೀವಿ ಇದಕ್ಕೆ ಆದ್ರೆ ಆರು ಭಾಗಗಳಲ್ಲಿ ಯಾವ್ಯಾವ ಏನೇನು ಅದಾವ ಅವ್ಕೆ ಹೆಸರುಗಳೇನು ಅನ್ನೋದನ್ನ ಅದಕ್ಕೆ ನೆಕ್ಸ್ಟ್ ನೋಡ್ತಾ ಬರೋಣ ಓಕೆನಾ ಸರಿ ಇದು ಯಾವ್ದಪ್ಪ ಅಂದ್ರೆ ಒಟ್ಟು ವಯಸ್ಕ ಮಾನವನಲ್ಲಿ ಮೂಳೆಗಳ ಸಂಖ್ಯೆ ಎರಡ್ನೂರ ಆರು ಅದಲ್ಲ ಆ ಎರಡ್ನೂರ ಆರು ಮೂಳೆಗಳು ಫಸ್ಟ್ ಅಪೆಂಡಿಕ್ಯುಲರ್ ಅಲ್ಲಿ ಟೋಟಲ್ ಎಷ್ಟು ಒಳಗೊಂಡವಪ್ಪ ಅಂದ್ರೆ ನೂರ ಇಪ್ಪತ್ತಾರು ಒಳಗೊಂಡವ ಹೌದಾ ಸರಿ ನೂರ ಇಪ್ಪತ್ತಾರು ಒಟ್ಟು ಈ ಆರು ಭಾಗಗಳಲ್ಲಿ ಒಳಗೊಂಡವ ನೆಕ್ಸ್ಟ್ ಕರಿತಾ ಬರ್ತೀವಿ ಈ ಕಡೆ ಬರ್ತೀನಿ ಯಾವ್ದಪ್ಪ ಅಂತ ಬಂದ್ರ ಹಾಗಾದ್ರೆ ಈ ಭಾಗಗಳಲ್ಲಿ ಈ ಭಾಗ ಏನು ಯಲ್ಲೋ ಕಲರ್ ಏನ್ ಕಾಣಿಸ್ತಾ ಬರುತ್ತಲ್ಲ ಅದಕ್ಕೆ ಈ ಎಲ್ಲೋ ಕಲರ್ ಕರಿತಾ ಬರುತ್ತೆ ಇಷ್ಟು ಭಾಗಕ್ಕ ಇದು ಯಾವ್ದಪ್ಪ ಅಂದ್ರೆ ಇದು ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಕರಿತೀವಿ ಎಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ಅಂದ್ರೆ ಈ ತಲೆ ಭಾಗ ಮತ್ತು ಚೆಸ್ಟ್ ಅಥವಾ ರಿಬ್ಸ್ ಕೇಜು ರಿಬ್ ಕೇಜ್ ಸ್ಟರಮ್ ಕೊಡ್ಕೊಂಡು ಚೆಸ್ಟ್ ಅಂತ ಕರಿತೀವಿ ಈ ಭಾಗದಲ್ಲಿ ಇದು ಹೊಂದಿರತಕ್ಕಂಥದ್ದು ಇದು ದೇಹದ ಒಳಗಡೆ ಇರತಕ್ಕಂಥ ಸೂಕ್ಷ್ಮವಾಗಿರುವಂತ ಅಂಗಗಳಿಗೆ ರಕ್ಷಣೆ ಮಾಡುವಂತ ಕೆಲಸ ಎಕ್ಸೆಲ್ ಸ್ಕೆಲ್ಟನ್ ಸಿಸ್ಟಮ್ ಮಾಡ್ತಾ ಬರ್ತೈತಿ ಇದಕ್ಕ ಹಾಗಾದ್ರೆ ಈ ಎಕ್ಸೆಲ್ ಸ್ಕೆಲ್ಟನ್ ಸಿಸ್ಟಮ್ ನಲ್ಲಿ ಇದು ಏನ್ ಗೊತ್ತಾ ಸೂಕ್ಷ್ಮ ಅಂಗಗಳನ್ನ ರಕ್ಷಣೆ ಮಾಡುವುದಕ್ಕ ಸಹಾಯಕವಾಗ್ತಾ ಬಂದದೆ ಹೃದಯ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಹೌದಾ ಈ ಹೃದಯ ಲಂಗ್ಸ್ ಒಳಗಡೆ ಸೂಕ್ಷ್ಮ ಮತ್ತಮೇಲೆ ಮೆದುಳಾಗಿರ್ಬಹುದು ಇವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಯಾವ್ದು ಮಾಡ್ತದ ಎಕ್ಸೆಲ್ ಸ್ಕೆಲ್ಟನ್ ಸಿಸ್ಟಮ್ ಮಾಡ್ತದ ಹಾಗಾದ್ರೆ ಈ ಎಕ್ಸೆಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತ ಅನ್ನೋದು ಒಟ್ಟು ಇದು ಎಷ್ಟದಪ್ಪ ಅಂದ್ರೆ ಎಂಬತ್ತು ಮೂಳೆಗಳು ಬರ್ತಾವಲ್ಲ ಇದಕ್ಕೆ ಎಷ್ಟೊತ್ತಲ್ಲ ಟೋಟಲ್ ಎಂಬತ್ತು ಮೂಳೆಗಳು ಬರ್ತವಲ್ಲ ಅದಕ್ಕೆ ಹಾಗಾದ್ರೆ ನೋಡಿ ನೂರ ಇಪ್ಪತ್ತಾರು ಪ್ಲಸ್ ಎಂಬತ್ತು ಎರಡು ಕೂಡ್ಕೊಂಡು ಎಷ್ಟಾಗ್ತಾ ಬರ್ತದ ಇನ್ನೂರ ಆರು ಮೂಳೆಗಳಾಗ್ತಾ ಬರ್ತದ ಹಾಗಾದ್ರೆ ಫಸ್ಟ್ ನಾವು ಈಗ ಯಾವ್ದಪ್ಪ ಅಂತಂದ್ರೆ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಬಗ್ಗೆ ನೋಡ್ತಾ ಬರೋಣ ಅಪೆಂಡಿಕ್ಸ್ಕೆಲ್ಟನ್ ಸಿಸ್ಟಮ್ ಒಟ್ಟು ಮೂಳೆಗಳ ಸಂಖ್ಯೆ ನೂರ ಇಪ್ಪತ್ತಾರು ತಿಳ್ಕೊಳ್ತಾ ಬರೋಣ ಆಮೇಲೆ ನೂರ ಇಪ್ಪತ್ತಾರು ತಿಳ್ಕೊಂಡ್ಮೇಲೆ ಎಂಬತ್ತು ತಿಳ್ಕೊಳ್ಳೋದೇನು ಕಷ್ಟ ಇಲ್ಲ ಅದನ್ನ ಫಸ್ಟ್ ನೂರ ಇಪ್ಪತ್ತಾರು ಯಾವ ಯಾವ ಜಾಗದಾಗ ಎಲ್ಲೆಲ್ಲಿ ಏನೇನದವಾ ಅನ್ನೋದನ್ನ ನೋಡ್ತಾ ಬರೋಣ ಹಾಗಾದ್ರೆ ಫಸ್ಟ್ ಈಗ ಯಾವ್ದಪ್ಪ ಅಂದ್ರೆ ಅಪೆಂಡಿಕ್ಯುಲರ್ ನಲ್ಲಿ ಮೊದಲಿಂದ ನೋಡ್ತಾ ಬರ್ತೀನಿ ಈ ಆರ್ಮ್ ಅದೆಲ್ಲ ಈ ಆರ್ಮ್ ಭಾಗದಾಗ ಎಷ್ಟು ಮೂಳೆಗಳದವ ಅನ್ನೋದನ್ನ ಬರೋಣ ಬರೋಣದ ಫಸ್ಟ್ ಅದಕ್ಕೆ ಈ ಆರ್ಮ್ ಭಾಗದಲ್ಲಿರ್ತಕ್ಕಂಥ ಮೂಳೆಗಳು ಸರಿ ಹಾಗಾದ್ರೆ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ಕರಿತಾ ಬರ್ತಿದಕ್ಕೆ ಈ ಆರ್ಮ್ ಅಂತ ಬಂದಾಗ ಇಲ್ಲಿಂದ ಇಲ್ಲಿ ತನಕ ಫಸ್ಟ್ ಈ ಎಲ್ಲೋ ಕಲರ್ ಆಗಿ ಏನ್ ಕಾಣಿಸ್ತಾ ಬರ್ತಲ್ ಅದಕ್ಕೆ ಇದನ್ನ ಕರಿತಾ ಬರ್ತೀವಿ

ಯುಮರಸ್ ರೇಡಿಯಸ್ ಅಲ್ಲ ಹೌದಾ ಹಾಗಾದ್ರೆ ಕೈಯಲ್ಲಿ ಫಸ್ಟ್ ಮೂರ್ ಗೊತ್ತಾಯ್ತು ಇಲ್ಲಿಂದ ಯುಮರಸ್ ಈ ಕಡೆ ಹೆಬ್ಬೆಲ್ ಕಡೆ ಇರುದು ರೇಡಿಯಸ್ ಇದ್ರ ಅಪೋಸಿಟ್ ಇರೋದ್ಯಾವ ಅಲ್ಲ ಯುಮರಸ್ ರೇಡಿಯಸ್ ಅಲ್ಲ ಯುಮರಸ್ ರೇಡಿಯಸ್ ಅಲ್ಲ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಯುಮರಸ್ ರೇಡಿಯಸ್ ಅಲ್ಲ ಅಂತ ಬಂದ್ರೆ ಒಟ್ಟು ಆರ್ಮ್ ಆರ್ಮ್ ಅಂತ ಬಂದ್ರೆ ಈ ಆರ್ಮ್ ಅಲ್ಲಿ ಮೂರ್ ಬಂತು ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಆರ್ಮ್ ಅಲ್ಲಿ ಎಷ್ಟು ಅದಪ್ಪಾ ಅಂದ್ರೆ ಮೂರ್ ಬಂತದಕ್ಕೆ ಫಸ್ಟ್ ಯುಮರಸ್ ಆಮೇಲೆ ಎರಡನೇದು ರೇಡಿಯಸ್ ಆಮೇಲೆ ಇದು ಅಲ್ನ ಯುಮರಸ್ ರೇಡಿಯಸ್ ಅಲ್ನ ಬಂತಿಗೆ ಹಾಗಾದ್ರೆ ಒಂದ್ ಸೈಡ್ ಆರ್ಮ್ ಅಂತ ಬಂದಾಗ ಇಲ್ಲಿಂದ ಇಲ್ಲಿಗೆ ಆರ್ಮ್ ಅಂತ ಕರಿತೀವಿ ಆರ್ ನಲ್ಲಿ ಎಷ್ಟು ಬೋನ್ಸ್ ಗಳಪ್ಪ ಅಂದ್ರೆ ಮೂರ್ ಬೋನ್ಸ್ಗಳು ಅದಾವ ಸರಿ ಹಾಗಾದ್ರೆ ಗೊತ್ತಾಯ್ತು ಯುಮರಸ್ ಎಲ್ ಕಡೆ ಇರೋದು ರೇಡಿಯಸ್ ಅದ್ರ ಅಪೋಸಿಟ್ ಇರೋದು ಅಲ್ನಾ ಈಗ ಮೂರ್ ಗೊತ್ತಾಯ್ತು ನೆಕ್ಸ್ಟ್ ಈ ಹ್ಯಾಂಡ್ ಅಂತ ಬರ್ತದ ಕೈ ಅಸ್ತ ಏನದೆಯಲ್ಲ ಈ ಅಸ್ತ ಕರಿತಾ ಬರ್ತೀವಿ ಅಸ್ತದಲ್ಲಿ ಎಷ್ಟು ಬೋನ್ಸ್ಗಳು ಅದಾವ ಅನ್ನೋದನ್ನ ನೋಡ್ತಾ ಬರೋಣ ಅದಕ್ಕೆ ನೆಕ್ಸ್ಟ್ ಅಸ್ತ ಅಂತ ಬಂದಾಗ ಇಲ್ಲಿ ಕರಿತಾ ಬರ್ತಿದಕ್ಕೆ ಸೊ ಇಲ್ಲಿ ನೋಡಿ ಈ ಅಸ್ತದಲ್ಲಿ ಫಸ್ಟ್ ಕರಿತಾ ಬರ್ತಿದಕ್ಕೆ ಕಾರ್ಪಲ್ಸ್ ಅಂತ ಬರ್ತದ ಅದು ಈ ಭಾಗದಾಗ ಒಂದಿರ್ತೈತಿ ಇದಕ್ಕೆ ಎಲ್ಲನ ಬಿದ್ದ ಹಿಂಗ್ ಊರ್ತಿ ಗೊತ್ತಾ ಈ ಭಾಗ ಕೈ ಟಚ್ ಮಾಡ್ತೀವಿ ಈ ಭಾಗ ಕರಿತಾ ಬರ್ತಿದಕ್ಕೆ ಕಾರ್ಪಲ್ಸ್ ಅಂತ ಕರಿತಿದಕ್ಕೆ ಸೊ ಇದನ್ನ ಕಾರ್ಪಲ್ಸ್ ಆಮೇಲೆ ಅದ್ರ ಮುಂದೆ ಬರ್ತೈತಿ ಮೆಟಾ ಕಾರ್ಪಲ್ಸ್ ಅದ್ರ ಮುಂದೆ ಬರ್ತೈತಿ ಪ್ಯಾಲೆಂಜಸ್ ಕಾರ್ಪಲ್ಸ್ ಮೆಟಾ ಕಾರ್ಪಲ್ಸ್ ಪ್ಯಾಲೆಂಜಸ್ ಮೆಟಾ ಕಾರ್ಪಲ್ಸ್ ಪ್ಯಾಲೆಂಜಸ್ ಹಾಗಾದ್ರೆ ಸ್ವಲ್ಪ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಬರೋಣ ಸೊ ಇಲ್ಲಿ ಏನದಲ್ಲ ಅದಕ್ಕೆ ಈ ಭಾಗ ಹೌದಾ ಇಲ್ಲಿ ನೋಡ್ತಾ ಬರೋಣ ಈ ಭಾಗ ಏನದಲ್ಲ ಅದಕ್ಕೆ ಇದಕ್ಕೆ ಕರಿತಾ ಬರ್ತೀವಿ ಕಾರ್ಪಲ್ಸ್ ಯಾವ್ದಕ್ಕೆ ಇಲ್ಲಿ ಕರಿತಾ ಬರ್ತೀವಿ ಇದಕ್ಕೆ ಸೊ ಫಸ್ಟ್ ಇದಕ್ಕೆ ಕಾರ್ಪಲ್ಸ್ ಅಂತ ಕರಿತಾ ಬರ್ತೀವಿ ಹಾಗಾದ್ರೆ ಈ ಕಾರ್ಪಲ್ಸ್ ಅಂತ ಅನ್ನೋದು ಟೋಟಲ್ ಎಷ್ಟ್ ಬಂದವ್ ಅದಾವಪ್ಪ ಈ ಭಾಗದ ಕನ್ಸ ಈ ಗ್ರೀನ್ ಕಲರ್ ಏನ್ ಕಾಣಸಕತ್ತಲ್ರಿ ಅದಕ್ಕೆ ಇಷ್ಟು ಭಾಗಕ್ಕೆ ಕರಿತಾ ಬರ್ತಿದಕ್ಕೆ ಕಾರ್ಪಲ್ಸ್ ಅಂತ ಕರಿತೀವಿ ಹಾಗಾದ್ರೆ ಒಟ್ಟು ಕಾರ್ಪಲ್ಸ್ಗಳ ಸಂಖ್ಯೆ ಎಷ್ಟಾಗ್ತಾ ಬರ್ತಪ್ಪ ಅಂದ್ರೆ ಇಲ್ಲಿ ಎಂಟು ಒಂದೆವು ಕಾರ್ಪಲ್ಸ್ ಎಂಟು ಒಂದ್ಯಾವ ಹಾಗಾದ್ರೆ ಈ ಭಾಗ ಕರಿತೀವಿ ಕಾರ್ಪಲ್ಸ್ ನ ಮುಂದೆ ಈ ಕಾರ್ಪಲ್ಸ್ ನ ಮುಂದೆ ಕರಿತಾ ಬರ್ತಿದಕ್ಕೆ ಇದು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಒಂದ್ಯದ ಕಾರ್ಪಲ್ಸ್ ನ ಮುಂದೆ ಎಷ್ಟಪ್ಪ ಅಂದ್ರೆ ಇವು ಐದು ಒಂದೇವಾ ಅದಕ್ಕೆ ಮೆಟಾ ಕಾರ್ಪಲ್ಸ್ ಅಂತ ಕರಿತೀವಿ ಕಾರ್ಪಲ್ಸ್ ಅದ್ರ ಮುಂದಿರ್ತಕ್ಕಂಥದ್ದು ಮೆಟಾ ಕಾರ್ಪಲ್ಸ್ ಹಾಗಾದ್ರೆ ಅಸ್ತ ಏನಿದೆ ಅಲ್ಲ ಈ ಬೆರಳಿನ ಕೆಳಗಡೆ ಐದು ಬೋನ್ಸ್ ಕಾಣಿಸ್ತಾ ಬರ್ತವೆ ಇದಕ್ಕೆ ಅವಕ್ಕೆ ಕರಿತಾ ಬರ್ತಿದಕ್ಕೆ ಮೆಟಾ ಕಾರ್ಪಲ್ಸ್ ಕಾರ್ಪಲ್ಸ್ ಮೆಟಾ ಕಾರ್ಪಲ್ಸ್ 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 ಮತ್ತು ಬೆರಳುಗಳಲ್ಲಿ ಒಂದಿರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಪ್ಯಾಲೆಂಜಸ್ ಹಾಗಾದ್ರೆ ಪ್ಯಾಲೆಂಜಸ್ ಅಂತ ಬಂದ್ರಾಗೆ ಇಲ್ಲಿ ಕಾಣಿಸ್ತಾ ಬರ್ತಲ್ಲ ಇದಕ್ಕೆ ಇಲ್ಲಿ ಕರಿತಾ ಬರ್ತಿದಕ್ಕೆ ಈ ಪ್ಯಾಲೆಂಜಸ್ ಅಂತ ಬಂದಾಗ ಇಲ್ಲಿ ಮೂರು ಏನಾದವಲ್ಲ ಇಲ್ಲಿ ನೋಡಿ ಇಲ್ಲಿ ಮೂರದವ ಈ ಬೆಳ್ನಗೆ ಮೂರದವ ಆಮೇಲೆ ಈ ಬೆಳಗ್ಗೆ ಮೂರದವ ಆಮೇಲೆ ಈ ಬೆಳಗ್ಗೆ ಮೂರದವ ಇವ್ ನಾಲ್ಕು ಬೆಳ್ಳು ಈ ನಾಲ್ಕು ಒಂದು ಎರಡು ಮೂರು ಈ ಕಡೆಯಿಂದ ನಾನು ಕಿರು ಬೆಳ್ಳಿನ ಸೈಡಿನ ತುಣಿನಿ ಇದು ಕಿರು ಬೆಳ್ಳು ಅದಕ್ಕೆ ಉಂಗುರ ಬೆರಳು ಇದು ಮಧ್ಯ ಬೆರಳು ಈ ಕಡೆ ಅದಕ್ಕೆ ತೋರು ಬೆರಳು ಈ ನಾಲ್ಕು ಬೆರಳುಗಳಿಗೆ ಮೂರು ಬಾರಿ ಬೆಂಡಾಗ್ತದ ಈ ಮೂರು ಬಾರಿ ಬೆಂಡ್ ಆಯ್ತು ಅಂತಂದ್ರೆ ಇಲ್ಲಿ ಒಂದೊಂದು ಬೆಳ್ನಾಗ ಮೂರ್ ಮೂರ್ ಬೋನ್ಸ್ಕೊಳದವ ಹಾಗಾದ್ರೆ ಮೂರ್ ನಾಕ್ಲೆ ಹನ್ನೆರಡು ಆಯ್ತು ಹಾಗಾದ್ರೆ ಎಬ್ಬೆನಾಗ ಕೇವಲ ಎರಡು ಮಾತ್ರ ಒಂದಿರ್ತವ ಹಾಗಾದ್ರೆ ಇಲ್ಲಿಂತ ಇದ್ರ ಮೂರು 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 ಒಂದೇವಾ ಹಾಗಾದ್ರೆ ಒಂದು ಬೆಳೆ ಮೂರು ಮೂರು ಎಂಟು ಇಲ್ಲೊಂದು ಮೂರು ಎಂಟು ನಾಲ್ಕು ಮೂರ್ನಾಕ್ಲೆ ಹನ್ನೆರಡು ಪ್ಲಸ್ ಮೂರ್ನಾಕ್ಲೆ ಹನ್ನೆರಡು ಹಾಗಾದ್ರೆ ಬೆಳಗ್ಗೆ ಕೇವಲ ಇದು ಎರಡು ಒಂದಿರ್ತಾವ ಪ್ಲಸ್ ಎರಡು ಹಾಗಾದ್ರೆ ಪ್ಯಾಲೆಂಜಸ್ ಅಂತ ಬಂದ್ರೆ ಒಟ್ಟು ನಾಲ್ಕು ಹಾಗಾದ್ರೆ ಫಿಂಗರ್ ಫಿಂಗರ್ ಗಳಲ್ಲಿ ಒಂದಿರ್ತಕ್ಕಂತ ಬೋನ್ಸ್ ಗಳಿಗೆ ಕರಿತಾ ಬರ್ತಿದಕ್ಕೆ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತಿದಕ್ಕೆ ಬೆಳೆಗಳಲ್ಲಿ ಇರ್ತಕ್ಕಂಥ ಮೂಳೆಗಳನ್ನ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತೀವಿ ಹಾಗಾದ್ರೆ ಟೋಟಲ್ ಎಷ್ಟು ಪ್ಯಾಲೆಂಜಸ್ ಆಗ್ತಾ ಬಂತಿದಕ್ಕೆ ಹದಿನಾಲ್ಕು ಪ್ಯಾಲೆಂಜಸ್ ಆಗ್ತಾ ಬಂತಿದಕ್ಕೆ ಹಾಗಾದ್ರೆ ಸೇಮ್ ಚಿತ್ರ ಒಂದ್ ಸ್ವಲ್ಪ ಇಲ್ಲೊಂದಿದೆ ಸ್ವಲ್ಪ ಇಲ್ಲಿ ನೋಡ್ತಾ ಬರೋಣ ಹೌದಾ ಸೇಮ್ ಚಿತ್ರ ನೋಡಿ ಇದೇ ಸೇಮ್ ಚಿತ್ರದೊಳಗಡೆ ಫಸ್ಟ್ ಕರಿತಾ ಕಾರ್ಪಲ್ಸ್ ಇಲ್ಲಿ ಕಾಣಿಸ್ತಿದ್ದು ಕಾರ್ಪಲ್ಸ್ ಆಮೇಲೆ ಅದ್ರ ಮುಂದೆ ಬಂದಿರತಕ್ಕಂಥ ಮೆಟಾ ಕಾರ್ಪಲ್ಸ್ ಹಾಗಾದ್ರೆ ಈ ಪ್ಯಾಲೆಂಜಸ್ನ ಮೂರು ಆ ಪ್ಯಾಲೆಂಜಸ್ನ ಇರತಕ್ಕಂಥ ಈ ಬೆರಳುಗಳು ಮೂರು ಭಾಗದಲ್ಲಿ ಅದಕ್ಕೆ ಕರಿತಾ ಬರ್ತಿದಿಕೆ ಅದಕ್ಕೆ ಪ್ರಾಕ್ಸಿಮಲ್ ಪ್ಯಾಲೆಂಜಸ್ ಹೌದಾ ಈ ಕಾಣಿಸ್ತಾ ಬರ್ತಕ್ಕಂಥದ್ದು ಈ ಕಲರ್ ಕಾಣಿಸ್ತಾ ಬರ್ತಲ್ಲ ಅದಕ್ಕೆ ಇದು ಪ್ರಾಕ್ಸಿಮಲ್ ಪ್ಯಾಲೆಂಜಸ್ ಅಂತ ಕರಿತೀವಿ ಹಾಗಾದ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತೀವಿ ಹಾಗಾದ್ರೆ ಇಂಟರ್ಮೀಡಿಯೇಟ್ ಪ್ಯಾಲೆಂಜಸ್ ಅಬ್ಸೆಂಟ್ ಆಗಿರ್ತದ ಎದ್ರಾಗಪ್ಪ ಅಂದ್ರೆ ಹೆಬ್ಬೆಳ್ಳಿ ಹೆಬ್ಬೆಳ್ಳಲ್ಲಿ ಇಂಟರ್ಮೀಡಿಯೇಟ್ ಪ್ಯಾಲೆಂಜಸ್ ಅಬ್ಸೆಂಟ್ ಇರ್ತದೆ ಯಾಕಂದ್ರೆ ಹೆಬ್ಬೆಳ್ಳು ಎರಡೇ ಬಾಗ್ತದ ಉಳಿದು ಈ ನಾಲ್ಕು ಬೆಳ್ಳು ಮೂರು ಬಾರಿ ಬಾಗ್ತಾ ಬರ್ತವ ಹಾಗಾದ್ರೆ ಮೂರು ಬಾರಿ ಬಾಗುವಂತ ಬೆಳ್ ಬೆರಳುಗಳು ಒಂದು ಅದ್ರ ಕೆಳಗಿನ ಈ ಕೆಳಗ ಭಾಗದಲ್ಲಿ ಬೆರಳುಗಳಿಗೆ ಕರಿತಾ ಬರ್ತೀವಿ ಪ್ರಾಕ್ಸಿಮಲ್ ಪ್ಯಾಲೆಂಜಸ್ ಮಧ್ಯ ಭಾಗದಲ್ಲಿ ಇಂಟರ್ಮೀಡಿಯೇಟ್ ಪ್ಯಾಲೆಂಜಸ್ ಅತ್ಯಂತ ತುದಿಯ ಭಾಗದಲ್ಲಿ ಈ ಉಗುರು ಹೊಂದಿರುವಂತಹ ಈ ತುದಿ ಭಾಗದಲ್ಲಿ ಹೊಂದಿರತಕ್ಕಂಥ ಬೋನ್ಸ್ ಗಳಿಗೆ ಕರಿತಾ ಬರ್ತಿದಕ್ಕೆ ಡಿಸ್ಟಲ್ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಪ್ಯಾಲೆಂಜಸ್ ನ ವಿಧಗಳು ಇದಕ್ಕೆ ಹಾಗಾದ್ರೆ ಎಬ್ಬೆಳಲ್ಲಿ ಯಾವ್ದಿರಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಪ್ಯಾಲೆಂಜಸ್ ಇರಂಗಿಲ್ಲ ಹಾಗಾದ್ರೆ ಎಬ್ರೆಳು ಎರಡೇ ಬಾಗ್ತಾ ಬರ್ತದ ನಾಲ್ಕು ಬೆರಳುಗಳು ಮೂರು ಬಾರಿ ಹಾಗಾದ್ರೆ ನಾಲ್ಕು ಬೆರಳುಗಳಲ್ಲಿ ಮೂರು ಮೂರು ಬೂನಪ್ಪ ಅಂದ್ರೆ ಮೂರ್ ನಾಲ್ಕಲೆ ಹನ್ನೆರಡು ಪ್ಲಸ್ ಎಬೆರಳಂಗೆ ಎಷ್ಟಪ್ಪ ಅಂದ್ರೆ ಎರಡು ಹಾಗಾದ್ರೆ ಟೋಟಲ್ ಪ್ಯಾಲೆಂಜರ್ಸ್ ಗಳ ಸಂಖ್ಯೆ ಎಷ್ಟಾಯ್ತಪ್ಪಾ ಅಂದ್ರೆ ಅದ ಆಗ್ತಾ ಬಂತು ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಒಂದು ಕಂಪ್ಲೀಟ್ ಇಲ್ಲಿಂದ ಆರ್ಮ್ ಮತ್ತ ಹ್ಯಾಂಡ್ ಆರ್ಮ ಮತ್ತು ಹ್ಯಾಂಡ್ ಅಲ್ಲಿ ಗೊತ್ತಾಗ್ತಾ ಬಂತು ಹಾರ್ಮ್ ಅಂತ ಬಂದ್ರೆ ಯುಮರಸ್ ಎರಳು ಕಡೆ ರೇಡಿಯಸ್ ಅದರ ಅಪೋಸಿಟ್ ಅಲ್ಲ ಆಮೇಲೆ ಹ್ಯಾಂಡ್ ಅಂತ ಬಂದ್ರೆ ಕಾರ್ಪಲ್ಸ್ ಅದ್ರ ಮುಂದೆ ಮೆಟಾ ಕಾರ್ಪಲ್ಸ್ ಬೆರಳುಗಳಿರದ್ದು ಇಷ್ಟು ಏನದ ಗೊತ್ತಾಗ್ತಾ ಬಂತ ಇದಕ್ಕೆ ಸರಿ ಹಾಗಾದ್ರೆ ಒಂದ್ ಸ್ವಲ್ಪ ಇಲ್ಲಿ ನೋಡ್ತಾ ಬರೋಣ ನಾನು ಈಗ ಎಷ್ಟು ಹೇಳ್ತಾ ಬಂದೆ ಅಷ್ಟನ್ನು ಸ್ವಲ್ಪ ಕೌಂಟ್ ಮಾಡ್ತಾ ಬರ್ತೇನೆ ಸೊ ಇಲ್ಲಿ ನೋಡಿ ನಾನು ನೋಡ್ತಾ ಬಂದೆ ಎಲ್ಲಪ್ಪ ಅಂದ್ರೆ ಆರ್ಮ್ ಅಲ್ಲಿ ಹೌದಾ ಯಾವ್ದಕ್ಕೆ ಆರ್ಮ್ ಆರ್ಮ್ ಬಗ್ಗೆ ನೋಡ್ತಾ ಬಂದೆವು ಆರ್ಮಲ್ಲಿ ಎಷ್ಟಾಗ್ತಾ ಬಂತಾ ಅಂದ್ರೆ ಫಸ್ಟ್ ಕರಿತಾ ಬಂದೆವು ಆರ್ಮಲ್ಲಿ ಯಾವ್ದಪ್ಪ ಅಂದ್ರೆ ಇದಕ್ಕೆ ಹ್ಯುಮರಸ್ ಎಚ್ ಬರ್ತದ ಹ್ಯುಮರಸ್ ಅಂದ್ರೆ ಎಚ್ ಅಂತಂದ್ರೆ ಯುಮರಸ್ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಯುಮರಸ್ ಅದಾದ್ಮೇಲೆ ಅದು ರೇಡಿಯಸ್ ಯುಮರಸ್ ರೇಡಿಯಸ್ ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಹ್ಯುಮರಸ್ ರೇಡಿಯಸ್ ಅಲ್ಲ ಅಂತ ಕರಿತೀವಿ ಯುಮರಸ್ ರೇಡಿಯಸ್ ಅಲ್ಲ ಹಾಗಾದ್ರೆ ಯುಮರಸ್ ಒಂದಾದ ರೇಡಿಯಸ್ ಒಂದಾದ ಅಲ್ಲ ಒಂದಾದ ಹೌದಾ ಹಾಗಾದ್ರೆ ಆರ್ಮ್ ಆಯ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕರಿತಾ ಬರ್ತೀವಿ ಇದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹ್ಯಾಂಡ್ ಅಂತ ಬರ್ತೇತಿ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಹ್ಯಾಂಡ್ ಹ್ಯಾಂಡ್ ಅಂದ್ರೆ ಕೈನಲ್ಲಿ ಕೈನಲ್ಲಿ ಎಷ್ಟಾಗ್ತಾ ಬರ್ತಪ್ಪ ಅಂದ್ರೆ ಫಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ಕಾರ್ಪಲ್ಸ್ ನನ್ ಸಿ ಅಂತ ಬರೀತೀನಿ ಅದಕ್ಕೆ ಫಸ್ಟ್ ಅದಕ್ಕೆ ಕಾರ್ಪಲ್ಸ್ ಕಾರ್ಪಲ್ಸ್ ಅದಕ್ಕೆ ಸಿ ಕಾರ್ಪಲ್ಸ್ ಎಷ್ಟ ಎಂಟದ ಹಾಗಾದ್ರೆ ಅದ್ರ ಕೆಳಗಡೆ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಮೆಟಾ ಕಾರ್ಪಲ್ಸ್ ಬರ್ತೈತಿ ಅದಕ್ಕೆ ಎಂ ಸಿ ಮೀನ್ಸ್ ಮೆಟಾ ಕಾರ್ಪಲ್ಸ್ ಮೆಟಾ ಕಾರ್ಪಲ್ಸ್ ಎಂ ಸಿ ಮೀನ್ಸ್ ಮೆಟಾ ಕಾರ್ಪಲ್ಸ್ ಹಾಗಾದ್ರೆ ಮೆಟಾ ಕಾರ್ಪಲ್ಸ್ ಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ ಅದ ಹಾಗಾದ್ರೆ ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಪ್ಯಾಲೆಂಜಸ್ ನೆಕ್ಸ್ಟ್ ಏನ್ ಕರಿತ ಬರ್ತೀವಿ ಇದಕ್ಕೆ ಪ್ಯಾಲೆಂಜಸ್ ಹಾಗಾದ್ರೆ ಪ್ಯಾಲೆಂಜಸ್ ಅಂತ ಬಂದ್ರೆ ಫಿಂಗರ್ಸ್ ನಲ್ಲಿ ಒಂದಿರತಕ್ಕಂತ ಬೋನ್ಸ್ ಪ್ಯಾಲೆಂಜಸ್ ಹಾಗಾದ್ರೆ ಪ್ಯಾಲೆಂಜಸ್ ಅಂತ ಬಂದಾಗ ಅದು ಎಷ್ಟಾಗ್ತಾ ಬರ್ತಪ್ಪ ಅಂದ್ರೆ ಟೋಟಲ್ ನಾಲ್ಕು ಆಗ್ತಾ ಬರ್ತದ ಹಾಗಾದ್ರೆ ಟೋಟಲ್ ಇಷ್ಟೆಲ್ಲ ಕೌಂಟ್ ಮಾಡ್ಕೊಳ್ತಾ ಬಂದ್ರೆ ಟೋಟಲ್ ನಮ್ಗೆ ಎಷ್ಟು ಆಗ್ತಾವಂತಪ್ಪ ಅಂದ್ರೆ ಮೂವತ್ತ ಆಗ್ತಾ ಬಂತು ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ಒಂದು ಕೈನಲ್ಲಿ ಕಂಪ್ಲೀಟ್ ನಾವು ಹಾಡು ಕೈ ಅಂತ ಕರಿತೀ ಅದಕ್ಕೆ ಹಾಗಾದ್ರೆ ಇದು ಆರ್ಮ್ ಮತ್ತು ಹ್ಯಾಂಡ್ ಆರ್ಮ್ ಮತ್ತು ಹ್ಯಾಂಡಲ್ ಕುಡ್ಕೊಂಡು ಟೋಟಲ್ ಎಷ್ಟು ಬೋನ್ಸ್ಗಳು ಅದಾವ್ರಿ ಮೂವತ್ತದು ಸಿಂಪಲ್ ತಿಳ್ಕೊಡ್ರಿ ಇಲ್ಲಿ ಮೂವತ್ತಾದ್ರೆ ಭಗವಂತ ಎರಡು ಕೈ ಕೊಟ್ಟನ ಈ ಕಡೆ ಮೂವತ್ತಾದ್ರೆ ಈ ಎಷ್ಟು ಇರಬೇಕು ಮೂವತ್ತೇ ಇರ್ತಾವ ಹಾಗಾದ್ರೆ ಈ ಕಡೆ ಮೂವತ್ತು ಪ್ಲಸ್ ಈ ಕಡೆ ಮೂವತ್ತು ಅದಕ್ಕ ಮೂವತ್ತು ಇಂಟು ಎರಡು ಅಂದ್ರೆ ಟೋಟಲ್ ಎಷ್ಟು ಎಷ್ಟಾಗ್ತಾ ಬರ್ತೈತ್ರಿ ಇದಕ್ಕೆ ಯಾಕೆ ಎರಡು ಕೈ ಆಯ್ತಾ ರೈಟ್ ಮತ್ತು ಲೆಫ್ಟ್ ಸೈಡ್ ಟೋಟಲ್ ಎಷ್ಟು ಬೋನ್ಸ್ ಗಳು ಆಗ್ತಾ ಬಂದಪ್ಪ ಅಂದ್ರೆ ಅರವತ್ತು ಬೋನ್ಸ್ ಗಳಾಗ್ತಾ ಬಂದಿದ್ದಕ್ಕೆ ಇದಕ್ಕೆ ಈ ಕಡೆ ಮೂವತ್ತು ಈ ಕಡೆ ಮೂವತ್ತು ಯಾವ್ದು ಅಂತ ಗೊತ್ತಾಯ್ತಲ್ಲ ಇಲ್ಲಿನ ತಿಳಿಗೆ ಯುಮರಸ್ಸು ಕಡೆ ರೇಡಿಯಸ್ ಅದ್ರ ಅಪೋಸಿಟ್ ಅಲ್ಲ ಆಮೇಲೆ ಅದ್ರದ್ದು ಯಾವ್ದಪ್ಪ ಅಂದ್ರೆ ಈ ಹ್ಯಾಂಡ್ ಅಂತ ಬಂದಾಗ ಇಲ್ಲಿ ಇದು ಭಾಗ ಕಾರ್ಪಲ್ಸ್ ಅದ್ರ ಮುಂದ ಮೆಟಾ ಕಾರ್ಪಲ್ಸು ಬೆರಳಿನ ಬೋನ್ಗಳಿಗೆ ಏನ್ ಕರಿತೀವಿ ಅಂತ ಕರಿತೀವಿ ಇದಕ್ಕೆ ಹೌದಾ ಟೋಟಲ್ ಕುಡ್ಕೊಂಡಷ್ಟು ಆಯ್ತಲ್ಲ ಅದಕ್ಕೆ ಮೂವತ್ತ ಬಂತು ಸರಿ ಹಾಗಾದ್ರೆ ಈಗ ನಮ್ದು ಕೈ ಗೊತ್ತಾಯ್ತು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಲೆಗ್ ಬಗ್ಗೆ ನೋಡ್ತಾ ಬರೋಣ ಅದಕ್ಕ ಕಾಲಿನ ಬಗ್ಗೆ ಅಲ್ಲಿ ನೋಡ್ತಾ ಬರೋಣ ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ಯಾವ್ದಪ್ಪ ಅಂತಂದ್ರ ನೆಕ್ಸ್ಟ್ ಈ ಕಾಲ್ದ ನೋಡ್ತಾ ನೋಡ್ತಾ ಬರೋಣ ಅದಕ್ಕ ಎಸ್ ಇಲ್ಲಿ ನೋಡಿ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಲೆಗ್ ಯಾವ್ದು ಬರ್ತೈತಿ ನೆಕ್ಸ್ಟ್ ಲೆಗ್ ಬರ್ತದ ಹಾಗಾದ್ರೆ ಲೆಗ್ ಅಲ್ಲಿ ಫಸ್ಟ್ ಇಲ್ಲಿಂತ ಕಾಣಿಸ್ತಾ ಬರ್ತೈತಿ ಇಲ್ಲಿಂತ ಇಲ್ಲಿಗೆ ಇರ್ತಕ್ಕಂತ ಬೋನು ಅದು ಇಲ್ಲಿಂತ ಇಲ್ಲಿ ಇರ್ತಕ್ಕಂತ ಬೋನ್ ಸಿಕ್ ಕರಿತಾ ಬರ್ತಿದಕ್ಕೆ ಫ್ಯೂಮರ್ ಅಂತ ಕರಿತೀವಿ ಗೊತ್ತದ ಕಾಮನ್ ಆಗಿ ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಮೂಳೆ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಫ್ಯೂಮರ್ ತೊಡೆ ಮೂಳೆ ಅಂತ ಕರಿತಾ ಬರ್ತಿದಕ್ಕೆ ಹೌದಾ ಅತ್ಯಂತ ಈ ಫ್ಯೂಮರ್ ಅಪ್ಪ ಅಂದ್ರೆ ಅತ್ಯಂತ ಉದ್ದ ಮೂಳೆ ಕರಿತಾ ಬರ್ತೀವಿ ಇದಕ್ಕೆ ಏನ್ ಕರಿತ ಬರ್ತೀವಪ್ಪ ಅಂದ್ರೆ ಅತಿ ಉದ್ದ ಮೂಳೆ ಅಂತ ಕರಿತೀವಿ ಯಾವುದೇದು ಅತಿ ಅತಿ ಉದ್ದ ಮೂಳೆ ಅತಿ ಉದ್ದವಾದ ಅಥವಾ ಅತಿ ಉದ್ದ ಮೂಳೆ ಮಾನವ ದೇಹದಲ್ಲಿ ಅತ್ಯಂತ ಉದ್ದ ಮೂಳೆ ಯಾವ್ದಪ್ಪ ಅಂದ್ರೆ ಫ್ಯೂಮರ್ ಅಂತ ಕರಿತಾ ಬರ್ತೀವಿ ಅಥವಾ ಎಲ್ಲಿರ್ತದಪ್ಪ ಅಂದ್ರೆ ಇದಕ್ಕೆ ಈ ತೊಡೆ ಭಾಗ ಎಲ್ಲಿರ್ತಿದಕ್ಕೆ ಈ ತೊಡೆ ತೊಡೆ ಭಾಗದಲ್ಲಿ ಒಂದಿರ್ತಕ್ಕಂಥ ಮಾನವನಲ್ಲಿರುವಂತ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮೂಳೆ ಯಾವ್ದಪ್ಪ ಅಂತಂದ್ರೆ ಅದು ಕರಿತಾ ಇದಕ್ಕೆ ಅದು ಯಾವುದು ಅಂತಂದ್ರೆ ಫ್ಯೂಮರ್ ಇದು ಎಲ್ಲಿ ಇದ ಅಂದ್ರೆ ತೊಡೆ ಭಾಗ ಅದಕ್ಕೆ ಈ ತೊಡೆ ಭಾಗದಾಗ ಅದಕ್ಕೆ ಹಾಗಾದ್ರೆ ಅದು ಕರಿತ ಬರ್ತೀವಿ ಫ್ಯೂಮರ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿ ತನಕ ಫ್ಯೂಮರ್ ಇಲ್ಲಿಂದ ಇಲ್ಲಿಗೆ ಫ್ಯೂಮರ್ ಆಮೇಲೆ ಮೊಳಕಲ್ ಚಿಪ್ಪಿಗೆ ಬರ್ತೀವಿ ಇದಕ್ಕೆ ಪಟೆಲ್ಲಾ ಅಂತ ಕರಿತಾ ಇದಕ್ಕೆ ಮಳಕಲ್ ಚಿಪ್ಪಿಗೆ ಏನ್ ಕರಿತಿದಕ್ಕೆ ಪಟೆಲ್ಲ ಹಾಗಾದ್ರೆ ಕಾಲಲ್ಲಿ ತೊಡೆ ಮೂಳೆ ಫ್ಯೂಮರ್ ಪಟ್ಟೆಲ್ಲಾ ಫ್ಯೂಮರ್ ಪಟ್ಟೆಲ್ಲಾ ಆಗ್ತದ ಆಮೇಲೆ ಹೆಬ್ಬರ ಕಡೆ ಇರ್ತಕ್ಕಂಥದ್ದು ಟಿಬಿಯಾ ಕಾಲಿನ ಹೆಬ್ಬೆರಳ ಕಡೆ ಕರಿತಾ ಬರ್ತಿದಕ್ಕೆ ಟಿಬಿಯಾ ಇದು ಒಂದ್ಸಲ ಕ್ವಶನ್ಸ್ ಕೇಳ್ತಾ ಬಂದಾನೆ ಅದಕ್ಕೆ ಈ ಕಾಲಿನಲ್ಲಿರ್ತಕ್ಕಂಥ ಹೆಬ್ಬೆಳ ಸಡಿರುವಂತ ಬೋನುಗಳಿಗೆ ಏನಂತ ಕರಿತಾ ಬರ್ತಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಟಿಬಿಯಾ ಅಂತ ಕರಿತಾ ಬರ್ತೀವಿ ಅದ್ರ ಅಪೋಸಿಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಫಿಬುಲ್ಲವಾಗಿರ್ತದೆ ಅದ್ರ ಅಪೋಸಿಟ್ ಯಾವ್ದು ಫಿಬುಲ್ಲವ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿಂದ ಈ ನಾಲ್ಕು ಪಾರ್ಟ್ ಏನಪ್ಪಾ ಅಂದ್ರೆ ಲೆಗ್ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಲೆಗ್ ಅಂತ ಬಂದಾಗ ಫ್ಯೂಮರ್ ಪಟ್ಟೆಲ್ಲ ಫ್ಯೂಮರ್ ಪಟ್ಟೆಲ್ಲ ಅಂದ್ರೆ ಈ ತೊಡೆ ಮೂಳೆ ಫ್ಯೂಮರು ಮೊಳಕಾಲ್ ಚಿಪ್ಪು ಪಟ್ಟೆಲ್ಲ ಫ್ಯೂಮರು ಪಟ್ಟೆಲ್ಲ ಫ್ಯೂಮರು ಪಟೆಲ್ಲಾ ಹೆಬ್ಬಳ ಕಡೆ ಟಿಬಿಯಾ ಅದ್ರ ಅಪೋಸಿಟು ಫಿಬುಲ್ಲ ಟಿಬಿಯ ಫಿಬುಲ್ಲಾ ಫ್ಯೂಮರು ಪಟೆಲ್ಲಾ ಟಿಬಿಯಾ ಫಿಬುಲ್ಲ ಹೌದಾ ಈ ಫಸ್ಟ್ ಮೂಳೆ ಫ್ಯೂಮರು ಮೊಳಕಾಲ್ ಚಿಪ್ಪು ಯಾವ್ದು ಕರಿತ ಬರ್ತಿದಕ್ಕೆ ಪಟ್ಟೆಲ್ಲ ಆಮೇಲೆ ಹೆಬ್ಬಳೆ ಇರೋದು ಟಿಬಿಯ ಅದ್ರ ಅಪೋಸಿಟು ಫಿಬುಲ್ಲ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಇವು ನಾಲ್ಕನ್ನು ಒಳಗೊಂಡಂತೆ ಇದಕ್ಕೆ ಕರಿತಾ ಬರ್ತೀವಿ ಲೆಗ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಫಿಮೋರ್ ಒಂದದ ಪಟೆಲ್ ಒಂದದ ಟಿ ಬಿ ಒಂದದ ಫಿಬಲ್ ಒಂದದ ಹಾಗಾದ್ರೆ ಇಷ್ಟ ಯಾವ್ದಪ್ಪ ಅಂದ್ರೆ ಒಟ್ಟಿಲ್ಲಿ ಲೆಗ್ ನಲ್ಲಿ ನಾಕಾಯ್ತು ಹಾಗಾದ್ರೆ ನೆಕ್ಸ್ಟ್ ಈಗ ಫುಟ್ ಅಂತ ನೋಡ್ತಾ ಬರೋಣ ಆ ಫುಟ್ ಅಲ್ಲಿ ಎಷ್ಟು ಅದಾವ ನೋಡ್ತಾ ಬರೋಣ ಇದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಫುಟ್ ಬಗ್ಗೆ ನೋಡ್ತಾ ಎಸ್ ನೆಕ್ಸ್ಟ್ ಈ ಫುಟ್ ಅಂತ ಬಂದ್ರೆ ಇಲ್ಲಿ ನೋಡಿ ಹಾಗಾದ್ರೆ ಈ ಭಾಗ ಕರಿತಾ ಬರ್ತೀವಿ ಇದಕ್ಕೆ ಫುಟ್ಗಳು ಬಂದಾಗ ಫಸ್ಟ್ ಈ ಭಾಗ ಕರಿತಾ ಬರ್ತಿದಕ್ಕೆ ಹೌದಕಾ ಹಾಗಾದ್ರೆ ಈ ಹಿಮಡ ಕರಿತಾ ಬರ್ತೀವಲ್ಲ ಅದಕ್ಕ ಆ ಹಿಮದಲ್ಲಿ ಹಿಮಡದಲ್ಲಿ ಕರಿತಾ ಬರ್ತೀವಿ ಇದಕ್ಕೆ ಈ ಹಿಮಡಾದಲ್ಲಿ ಒಂದಿರತಕ್ಕ ಮೂಳೆ ಕರಿತ ಬರ್ತಿದಕ್ಕೆ ಟಾರ್ಸೆಲ್ಸ್ ಅಂತ ಕರಿತಾ ಬರ್ತಿದಕ್ಕ ಹಿಮಡದಲ್ಲಿ ಒಂದಿರತಕ್ಕ ಬೋನ್ಸಿ ಕರಿತಾ ಬರ್ತಿದಕ್ಕೆ ಟಾರ್ಸಲ್ಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ನೆಕ್ಸ್ಟ್ ಅದ್ರ ಮುಂದೆ ಮೆಟಾ ಟಾರ್ಸೆಲ್ಸ್ ಅಂತ ಕರಿತಾ ಬರ್ತಿದಕ್ಕೆ ಟಾರ್ಸೆಲ್ಸ್ ಮೆಟಾ ಟಾರ್ಸೆಲ್ಸ್ ಹಾಗಾದ್ರೆ ಟಾರ್ಸೆಲ್ಸ್ ಅಂತ ಬಂದಾಗ ಇದ್ರ ಸಂಖ್ಯೆ ಟೋಟಲ್ ಏಳು ಬರ್ತದ ಟಾರ್ಸೆಲ್ ಸಂಖ್ಯೆಗಳು ಎಷ್ಟ ಏಳು ಹಾಗಾದ್ರೆ ಈ ಕಾಲು ಹಿಂಬದಿಯ ಕಾಲು ಏನ್ ಕರಿತಾ ಬರ್ತಿಲ್ಲ ಅದಕ್ಕೆ ಆ ಭಾಗದ ಕರಿತಾ ಬರ್ತದೆ ಅದಕ್ಕೆ ಟಾರ್ಸೆಲ್ಸ್ ಅಂತ ಕರಿತೀವಿ ಈ ಕೈಯಲ್ಲಿರೋದು ಕಾರ್ಪಲ್ಸ್ ಕಾಲಲ್ಲಿರೋದು ಟಾರ್ಸೆಲ್ಸ್ ಅಂತ ಕರಿತಾ ಬರ್ತದೆ ಅದಕ್ಕೆ ಆಮೇಲೆ ಅದ್ರ ಮುಂದಿರತಕ್ಕಂತ ಮೆಟಾ ಟಾರ್ಸಲ್ಸ್ ಅಂತ ಕರಿತೀವಿ ಹಾಗಾದ್ರೆ ಮೆಟಾ ಟಾರ್ಸಲ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಆಗ್ತಾ ಬರ್ತದ ಟಾರ್ಸೆಲ್ಸು ಏಳು ಮೆಟಾಟಾರ್ಸೆಲ್ಸು ಐದು ನೆಕ್ಸ್ಟ್ ಸೇಮ್ ಮತ್ತು ಮುಂದ್ ಕಾಲಿನ ಬೆರಳುಗಳು ಅಂತ ಬಂದಾಗ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಐದು ಬೆರಳುಗಳು ಒಂದಿರ್ತಾವ ಬೆರಳು ಎರಡು ಬೋನ್ಸ್ ಒಂದಿರ್ತಾವ ಉಳಿದು ಮೂರು ಬೋನ್ಸ್ ಉಳಿದು ನಾಲ್ಕು ಬೋನ್ಸ್ ಗಳಲ್ಲಿ ಅಂದ್ರೆ ನಾಲ್ಕು ಬೆರಳುಗಳಲ್ಲಿ ಎಷ್ಟು ಬೋನ್ಸ್ ಅಪ್ಪ ಅಂತಂದ್ರೆ ಮೂರ್ ಮೂರು ಬೋನ್ಸ್ಗಳು ಕೂಡ ಒಂದಿರ್ತಾವ ಇದಕ್ಕೆ ಕರಿತಾ ಬರ್ತೇವೆ ಟೋಟಲ್ ಇಲ್ಲಿಯೂ ಕೂಡ ಪ್ಯಾಲೆಂಜಸ್ ಅಂತ ಬಂದ್ರೆ ಆಗ್ತಾ ಬರ್ತದಪ್ಪ ಅಂದ್ರೆ ಹದಿನಾಲ್ಕ ಆಗ್ತಾ ಬರ್ತೈತಿ ಅದಕ್ಕೆ ಹಾಗಾದ್ರೆ ಟಾರ್ಸೆಲ್ಸು ಏಳು ಮೆಟಾಟಾರ್ಸೆಲ್ಸ್ ಐದು ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಲೆನ್ಸಸ್ ಅಂತ ಬಂದ್ರೆ ಆ ಪ್ಯಾಲೆನ್ಸಸ್ ಎಷ್ಟಾಗಿರುತ್ತಪ್ಪ ಅಂದ್ರೆ ಟೋಟಲ್ ಹದಿನಾಲ್ಕು ಆಗ್ತಾ ಅಂತ ಬಂದಾಗ ಲೆಗ್ ಅಂಡ್ ಫುಟ್ ಲೆಗ್ ಅಂಡ್ ಫುಟ್ ಅಂತ ಬಂದ್ರೆ ಫಸ್ಟ್ ಲೆಗ್ ಫ್ಯೂಮರ್ ಬರ್ತದ ಪಟ್ಟೆಲ್ಲ ಬರ್ತದ ಆಮೇಲೆ ಹೆಬ್ಬೆಳ್ಕಡೆ ಕಡೆ ಇರೋದು ಟಿ ಬಿ ಬರ್ತದ ಅದರ ಅಪೋಸಿಟ್ ಫಿಬುಲ್ಲಾ ಅಂತ ಬರ್ತದ ಆಮೇಲೆ ಇಲ್ಲಿ ಫುಟ್ ಅಂತ ಬಂದಾಗ ಅದರದು ಹಿಮಡಾ ಹಿಂದಿನ ಕಾಲಿಂದ ಹಿಂಬಡದಲ್ಲಿ ಎಷ್ಟಪ್ಪ ಅಂದ್ರೆ ಕರಿತಾ ಬರ್ತೀವಿ ಟಾರ್ಸಲ್ಸ್ ಅಂತೀವಿ ಅದು ಹೇಳದವ ಅದರ ಮುಂದೆ ಮೆಟಾಟಾರ್ಸಲ್ಸ್ ಅಂತ ಕರಿತಾ ಬರ್ತೀವಿ ಅದು ಎಷ್ಟ ಅದ್ರ ಮುಂದೆ ಬೆರಳುಗಳು ಬರ್ತಾವ ಅದು ಎಷ್ಟದಪ್ಪ ಅಂತಂದ್ರೆ ಪ್ಯಾಲೆಂಜಸ್ ಅಂತ ಕರಿತೀವಿ ಅದು ಹದ್ನಾಲ್ಕ ಬರ್ತದ ಹಾಗಾದ್ರೆ ಟೋಟಲ್ ಈಗ ಎಷ್ಟು ನೋಡ್ತಾ ನೆಕ್ಸ್ಟ್ ನೋಡಿ ಈಗ ಟೋಟಲ್ ನಾನ್ ಬರಿತೀನಿ ಇದಕ್ಕೆ ಯಾವ್ದಪ್ಪ ಅಂತಂದ್ರೆ ಲೆಗ್ ಹಾಗಾದ್ರೆ ಲೆಗ್ ಅಲ್ಲಿ ಎಷ್ಟು ಬೋನ್ಸ್ಗಳು ಅದಾವ ಹೌದಾ ಲೆಗ್ ಅಲ್ಲಿ ಟೋಟಲ್ ಇಲ್ಲಿ ನಾಲ್ಕು ನೋಡ್ತಾ ಅದಕ್ಕೆ ಹಾಗಾದ್ರೆ ನಾಲ್ಕು ಯಾವ್ದಪ್ಪ ಅಂದ್ರೆ ಫಸ್ಟ್ ಕರಿತಾ ಬರ್ತೀವಿ ಫ್ಯೂಮರ್ ಅದಕ್ಕೆ ಫಸ್ಟ್ ಬರ್ದ ಫ್ಯೂಮರ್ ಹೌದಾ ಫ್ಯೂಮರ್ ತೊಡೆ ಮೂಳೆ ಹೊಂದಿರುತ್ತೆ ಅತ್ಯಂತ ಉದ್ದ ಫ್ಯೂಮರ್ ಎಕ್ಸ್ಟ್ ಅದಾದ್ಮೇಲೆ ಪಟ್ಟೆಲ್ಲಾ ನೆಕ್ಸ್ಟ್ ಏನ್ ಮಿನ್ಸ್ ಪಟೆಲ್ಲಾ ಫ್ಯೂಮರ್ ಪಟ್ಟೆಲ್ಲಾ ಆಮೇಲೆ ಟಿಬಿಯ ಕರಿತ ಬರ್ತಿದ ಟಿಬಿಯಾ ಫ್ಯೂಮರು ಪಟ್ಟೆಲ್ಲಾ ಟಿಬಿಯ ಅದಾದ್ಮೇಲೆ ನೆಕ್ಸ್ಟ್ ಕರಿತ ಅದಕ್ಕೆ ಫಿಬುಲ್ಲಾ ಅಂತ ಕರಿತೀವಿ ಫ್ಯೂಮರ್ ಮ್ಯಾಲಿಂದ ಬರ್ತದೆ ಅದ್ರ ಕೆಳಗೆ ಲಾಸ್ಟ್ ಇನ್ನೊಂದು ಯಾವ್ದು ಟಿಬಿಯ ಅಪೋಸಿಟ್ ಸೈಡ್ ಅದ್ರ ಅಪೋಸಿಟ್ ಸೈಡ್ ಫಿಬುಲ್ಲಾ ಅಂತ ಕರಿತಾ ಬರ್ತಿದಕ್ಕೆ ಎಫ್ ಐ ಅಂತ ಕರಿತಾ ಬರ್ತದೆ ಫಿಬುಲ್ಲಾ ಹಾಗಾದ್ರೆ ಫ್ಯೂಮರ್ ಮೂಳೆ ಒಂದಾದ ಪಟ್ಟೆಲ್ಲ ಒಂದಾದ ಟಿಬಿಯ ಒಂದಾದ ಹಾಗಾದ್ರೆ ಫಿಬುಲ್ಲ ಒಂದಾದ ಟೋಟಲ್ ಎಷ್ಟು ಇದಕ್ಕೆ ನಾಲ್ಕು ಹಾಗಾದ್ರೆ ಲೆಗ್ ಅಲ್ಲಿ ಅದು ನಾಲ್ಕಾಯ್ತು ಆಮೇಲೆ ಫುಟ್ ಅಂತ ಬಂದಾಗ ಫುಟ್ ತಗೊಳ್ತಾ ಬರ್ತಿದಕ್ಕೆ ಈ ಫುಟ್ ಅಂತ ಬಂದಾಗ ಇಲ್ಲಿ ಎಷ್ಟ ಬರ್ತದ ಫುಟ್ ಅಂತ ಬಂದಾಗ ಇಲ್ಲಿ ಟೋಟಲ್ ಮೂರ್ ಪಾರ್ಟ್ಸ್ ಅಲ್ಲಿ ನೋಡ್ತಾ ಬರ್ತಿದಕ್ಕೆ ಸೊ ಇಲ್ಲಿ ಯಾವ್ದಪ್ಪ ಅಂದ್ರೆ ಫಸ್ಟ್ ಒಂದೇ ನೋಡ್ತಾ ಬರ್ತಿದಕ್ಕೆ ಇಲ್ಲಿ ಟಾರ್ಸೆಲ್ಸ್ ಅಂತ ಬರ್ತೈತಿ ಒಂದೇ ಯಾವ್ದು ಇದಕ್ಕೆ ಟಾರ್ಸೆಲ್ಸ್ ಅದಕ್ಕೆ ಟಿ ಅಂದ್ರೆ ಟಾರ್ಸೆಲ್ಸ್ ಆಮೇಲೆ ನೆಕ್ಸ್ಟ್ ಮೆಟಾ ಟಾರ್ಸೆಲ್ಸ್ ಎಂ ಟಿ ಅಂದ್ರೆ ಮೆಟಾ ಟಾರ್ಸೆಲ್ಸ್ ಅದ್ರ ಮೇಲೆ ಮುಂದೆ ಬರ್ತದ ಪ್ಯಾಲೆಂಜಸ್ ಪಿ ಎಚ್ ಅದಕ್ಕೆ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತಿದಕ್ಕೆ ಸರಿ ಟಾರ್ಸೆಲ್ಸ್ ಏಳು ಅದ ಆಮೇಲೆ ಮೆಟಾ ಟಾರ್ಸೆಲ್ಸ್ ಐದಾದ ಆಮೇಲೆ ಪ್ಯಾಲೆಂಜಸ್ ಹದಿನಾಲ್ಕಾದ ಹಾಗಾದ್ರೆ ಅಷ್ಟು ಕೂಡ್ಕೊಂಡ್ರೆ ಎಷ್ಟಾಗ್ತಾ ಬಂತಿದಕ್ಕೆ ಟೋಟಲ್ ಆಗ್ತಾ ಬಂತು ಇದಕ್ಕೆ ಹಾಗಾದ್ರೆ ಕೈಯಾಗ ಮೂವತ್ತಾಯ್ತು ಕಾಲಾಗ್ನು ಕೂಡ ಟೋಟಲ್ ಎಷ್ಟಾಯ್ತು ಆಗ್ತಾ ಬಂತು ಹಾಗಾದ್ರೆ ಒಂದು ಕಾಲ್ನಾಗ ಮೂವತ್ತಾದ್ರೆ ಅದ್ರ ಅಪೋಸಿಟ್ ಇನ್ನೊಂದು ಕಾಲ್ನಾಗೂ ಕೂಡ ಮೂವತ್ತಾಗ ಬರ್ತದ ಹಾಗಾದ್ರೆ ಇದಕ್ಕೆ ಎಂಟು ಟೂ ಮಾಡ್ರೆ ಎಷ್ಟಾಗ್ತಾ ಬಂತು ಇದಕ್ಕೆ ಹಾಗಾದ್ರೆ ಆಗ್ತಾ ಬಂತು ಹಾಗಾದ್ರೆ ಹಿಂದೆ ನೋಡ್ತಾ ಬಂದೆ ಇದಕ್ಕೆ ಹಿಂದೆ ಕೈನಲ್ಲಿ ಅರವತ್ತಾಯ್ತು ಟೋಟಲ್ ಇಲ್ಲಿ ಆರ್ಮ್ ಅಂಡ್ ಆರ್ಮ್ ಅಂಡ್ ಹ್ಯಾಂಡ್ ಲೆಗ್ ಅಂಡ್ ಫುಟ್ ಆರ್ಮ್ ಅಂಡ್ ಹ್ಯಾಂಡ್ ಅಲ್ಲಿ ಮೂವತ್ತು ಲೆಗ್ ಅಂಡ್ ಫುಟ್ ಅಲ್ಲಿ ಮೂವತ್ತು ಈ ಕಡೆ ಮೂವತ್ತಾದ್ರೆ ಈ ಕಡೆ ಕೂಡ ಮೂವತ್ತು ಈ ಕಡೆ ಮೂವತ್ತಾದ್ರೆ ಈ ಕಡೆ ಮೂವತ್ತು ಕೈಯಲ್ಲಿ ಈ ಕಡೆ ಮೂವತ್ತು ಈ ಕಡೆ ಮೂವತ್ತು ಕಾಲಲ್ಲಿ ಈ ಕಡೆ ಮೂವತ್ತು ಈ ಕಡೆ ಮೂವತ್ತು ಹಾಗಾದ್ರೆ ಈ ಕಡೆ ಮ್ಯಾಲ್ಗಡೆ ಅರವತ್ತು ಕೆಳಗಡೆ ಅರವತ್ತು ಟೋಟಲ್ ಎಷ್ಟಾಯ್ತು ಎಕ್ಸೋ ಬೀಸು ಅಂದ್ರೆ ನೂರ ಇಪ್ಪತ್ತಾಗ್ತಾ ಬಂತು ಹಾಗಾದ್ರೆ ಅರವತ್ತು ಮತ್ತೆ ಅರವತ್ತು ಟೋಟಲ್ ಎಷ್ಟಾಯ್ತು ನೂರ ಇಪ್ಪತ್ತಾಯ್ತು ಸರಿ ಸರ್ ಆಗದ ನೂರ ಇಪ್ಪತ್ತಾಯ್ತು ಹಾಗಾದ್ರೆ ನೀವು ನೂರ ಇಪ್ಪತ್ತಾರು ಅಂತ ಹೇಳ್ತಾ ಬಂದ್ರೆ ಇನ್ನಾರಿಯಲ್ಲಿ ನೆಕ್ಸ್ಟ್ ಇನ್ನಾರು ಯಾವ್ದು ಬರ್ತಾ ಬರ್ತದಪ್ಪ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರ್ತೀವಿ ಇದಕ್ಕೆ ಇಲ್ಲಿ ಪೆಲ್ವಿಕ್ ಗ್ರೀಡೆಲ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಸೊ ಇಲ್ಲಿ ಒಂದಿರ್ತದ ಯಾವ್ದಪ್ಪ ಅಂತಂದ್ರೆ ಈ ಭಾಗದಲ್ಲಿ ನೋಡ್ತಾ ಬರೋಣ ಸೊ ಇದನ್ನ ಬೆಸ್ಟ್ ಚಿತ್ರ ಇನ್ನೊಂದು ಐತಿ ನೋಡೋಣ ಇದಕ್ಕಿನ ಚಿತ್ರ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ತಗೊಳ್ತಾ ಬರೋಣ ಇದನ್ನ ಎಸ್ ಇಲ್ಲಿ ನೋಡಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಈ ಭಾಗಕ್ಕ ಈ ಭಾಗ ಏನದಲ್ಲ ಇದು ಸೊಂಟದ ಭಾಗದಲ್ಲಿ ಒಂದಿರತಕ್ಕಂಥದಕ್ಕೆ ಇದಕ್ಕೆ ಕರಿತಾ ಬರ್ತಕ್ಕೆ ಪೆಲ್ವಿಕ್ ಗ್ರೀಡೆಲ್ ಅಂತ ಕರಿತ ಬರ್ತಿದಕ್ಕೆ ಸೊ ಇದಕ್ಕೆ ಪೆಲ್ವಿಕ್ ಗ್ರೀಡಲ್ ಅಪ್ಪ ಅಂತ ಬಂದಾಗ ಇದಕ್ಕೆ ಹಿಪ್ ಬೋನ್ಸ್ ಅಂತ ಬಂದಿರ್ತಿದಕ್ಕೆ ಅದಕ್ಕೆ ಹಿಪ್ ಬೋನ್ಸ್ ಹಾಗಾದ್ರೆ ಈ ಕಲರ್ಗೆ ಏನ್ ಕಾಣಿಸ್ಬರ್ತಾ ಇದಕ್ಕೆ ಇದು ಈ ಕಡೆ ಒಂದಾದ ಮತ್ತ ಆಮೇಲೆ ಈ ಕಡೆ ಒಂದಾದ ಟೋಟಲ್ ಅದಾವ ಒಂದು ಈ ಕಡೆ ಎರಡು ಹಾಗಾದ್ರೆ ಇದಕ್ಕೆ ಕರಿತ ಬರ್ತಿದಕ್ಕೆ ಏನ್ ಕರಿತಾ ಬರ್ತೀವಪ್ಪ ಈ ಪೆಲ್ವಿಕ್ ಇದರದ್ದು ಒಂದು ಸ್ವಲ್ಪ ಇಲ್ಲಿ ಇನ್ನೊಂದು ಚಿತ್ರದಲ್ಲಿ ನೋಡ್ತಾ ಬರೋಣ ಇಲ್ಲಿ ತೋರಿಸ್ತಾ ಬರ್ತೀನಿ ಎಸ್ ಇಲ್ಲಿದೆ ನೋಡಿ ಅದಕ್ಕೆ ಪೆಲ್ವಿ ಕ್ರೀಡಲ್ ಐದನೇ ಭಾಗ ಬರ್ತಾ ಗೊತ್ತಿಲ್ಲ ಈ ಪೆಲ್ವಿಕ್ ಪೆಲ್ವಿಕ್ಡಲ್ ಅಂತ ಕರಿತಾ ಬರ್ತೀವಲ್ಲ ಅದಕ್ಕ ಈ ಪೆಲ್ವಿ ಅಪ್ಪ ಅಂತ ಬಂದಾಗ ಇಲ್ಲಿ ಕರಿತಾ ಬರ್ತೀವಿ ಇದಕ್ಕೆ ಸೊ ಈ ಭಾಗ ಅಂದ್ರೆ ಈ ಕಡೆ ಮತ್ತೆ ಯಾವ್ದಪ್ಪ ಅಂದ್ರೆ ಈ ಕಡೆ ಭಾಗ ಇವ್ ಎರಡು ಏನಪ್ಪಾ ಅಂತಂದ್ರೆ ಪೆಲ್ವಿಕ್ ಗ್ರಿಡಲ್ ಅಂತ ಕರಿತಾ ಬರ್ತೀವಿ ಈ ಪೆಲ್ವಿಕ್ ಗ್ರಿಡಲ್ ಅಂದ್ರೆ ಇದಕ್ಕೆ ಹಿಪ್ ಬೋನ್ಸ್ ಅಂತ ಬರ್ತೈತೆ ಇದಕ್ಕೆ ಇದಕ್ಕೆ ಏನ್ ಕರಿತಾ ಬರ್ತೀವಿ ಇದಕ್ಕೆ ಹಿಪ್ ಬೋನ್ಸ್ ಅಂತ ಬಂದಿರ್ತದ ಹಾಗಾದ್ರೆ ಆ ಹಿಪ್ ಬೋನ್ಸ್ ಅಂತ ಬಂದ್ರೆ ಎಸ್ ಹಿಪ್ ಬೋನ್ಸ್ ಅಂತ ಬಂದಾಗ ಇಲ್ಲಿ ಟೋಟಲ್ ಎರಡು ಬಂದಿರ್ತಕ್ಕಂಥ ಹಿಪ್ ಬೋನ್ಸ್ ಎಷ್ಟದವ ಎರಡದವ ಹಾಗಾದ್ರೆ ನೂರ ಇಪ್ಪತ್ತು ಪ್ಲಸ್ ಅದೆರಡು ಎರಡು ಎಷ್ಟಾಗ್ತಾವಂತಪ್ಪ ಅಂದ್ರೆ ನೂರ ಇಪ್ಪತ್ತ ಎರಡಾಯ್ತು ಆಮೇಲೆ ಈ ಕಡೆ ಶೋಲ್ಡರ್ ಗ್ರಿಡಲ್ ಅಂತ ಬರ್ತೈತಿ ಈ ಶೋಲ್ಡರ್ ಗಿಡಲಪ್ಪ ಅಂತ ಬಂದ್ರೆ ಇಲ್ಲಿ ಕರಿತ ಬರ್ತಿದ್ರಲ್ಲಿ ಎರಡು ಬೋನ್ಸ್ಗಳು ಬಂದಿರ್ತವೆ ಇದಕ್ಕೆ ಶೋಲ್ಡರ್ ಗ್ರಿಡೆಲ್ ಅಪ್ಪ ಅಂದ್ರೆ ಇಲ್ಲಿ ಎರಡು ಬೋನ್ಸ್ಗಳು ಹೊಂದಿರ್ತಾವ ಅದು ಅನ್ನೋದನ್ನ ನೋಡ್ತಾ ಬರೋಣ ಇದಕ್ಕೆ ಶೋಲ್ಡರ್ ಗ್ರಿಡೆಲ್ ಅಂತ ಬಂದಾಗ ಇಲ್ಲಿ ಎರಡು ಒಂದವ ಕರಿತಾ ಬರ್ತದೆ ಇದಕ್ಕೆ ಕ್ಲಾವಿಕಲ್ ಹಾಗಾದ್ರೆ ಇಲ್ಲಿಂದ ಇದಕ್ಕೆ ಒಂದಿರ್ತಾ ಬರ್ತದ ಇದಕ್ಕೆ ಕ್ಲಾವಿಕಲ್ ಅಂತ ಕರಿತಾ ಬರ್ತೀವಿ ಹಾಗಾದ್ರೆ ಕ್ಲಾವಿಕಲ್ ಈ ಕಡೆ ಒಂದು ಒಂದದ ಈ ಕಡೆ ಹಾಗಾದ್ರೆ ನಾನು ಇಲ್ಲಿ ತೋರಿಸ್ತಾ ಬರ್ತೇನೆ ರೆಡ್ ಮಾರ್ಕ್ನಾಗ ಆಗ್ತಾ ಬರ್ತೇನೆ ಇದಕ್ಕೆ ಕರಿತ ಬರ್ತಾ ಇದಕ್ಕೆ ಕ್ಲಾವಿಕಲ್ ಹಾಗಾದ್ರೆ ಒಂದು ಕ್ಲಾವಿಕಲ್ ಸ್ಕೆಪ್ಲ ಕ್ಲಾವಿಕಲ್ ಅಂದ್ರೆ ಈ ಭಾಗದ ಅಂದ್ರೆ ಬೆನ್ನಿನ ಚಿಪ್ ಇರ್ತದ ಈ ಸ್ಕೆಪ್ಲ ಹಾಗಾದ್ರೆ ಕ್ಲಾವಿಕಲ್ ಈ ಕಡೆ ಒಂದು ಈ ಕಡೆ ಒಂದು ಅದ್ರ ಟೋಟಲ್ ಕ್ಲಾವಿಕಲ್ ಎಷ್ಟು ಆಗ್ತಾ ಬರ್ತದೆ ಇದಕ್ಕೆ ಎರಡು ಕ್ಲಾವಿಕಲ್ ಆಗ್ತಾ ಬರ್ತಾವ ಹಾಗಾದ್ರೆ ಇದು ಹಿಂದಿರ್ತಕ್ಕಂಥ ಬೆನ್ನಿನ ಬೆನ್ನಿನ್ ಚಿಪ್ ಕಾಣಿಸ್ತಾ ಬರ್ತದೆ ಇಂದು ಇದು ಕರಿತಾ ಬರ್ತಿದಕ್ಕೆ ಈ ಕಡೆ ಈ ಕಡೆ ಸ್ಕೆಪುಲ್ಲ ಕರಿತ ಬರ್ತೀವಿ ಯಾವ್ದು ಕರಿತೀ ಇದಕ್ಕೆ ಸ್ಕೆಪುಲ್ಲ ಕ್ಲಾವಿಕಲ್ ಸ್ಕೆಪುಲ್ಲ ಕ್ಲಾವಿಕಲ್ ಎರಡು ಸ್ಕೆಪುಲ್ಲ ಎರಡು ಹಾಗಾದ್ರೆ ಗೊತ್ತಾಯ್ತು ಅಲ್ಲಿ ಪೆಲ್ವಿಕ್ ಬೋನ್ಸ್ ಅಂತ ಕರಿತೀವಿ ಪೆಲ್ವಿಕ್ ಗ್ರಿಡಲ್ ಪೆಲ್ವಿಕ್ ಕ್ರೀಡೆಗಳಲ್ಲಿ ಹಿಪ್ ಬೋನ್ಸ್ ಅಂತ ಬರ್ತದ ಅದು ಸೊಂಟದ ಭಾಗದಲ್ಲಿ ಬರ್ತಕ್ಕಂಥದ್ದು ಅದು ಎರಡ್ ಅದಾವ ಆಮೇಲೆ ಇದಕ್ಕೆ ಕರಿತ ಬರ್ತಿದಕ್ಕೆ ಶೋಲ್ಡರ್ ಗಿಡಲ್ ಅಂತ ಕರಿತೀವಿ ಶೋಲ್ಡರ್ ಗಿಡಲ್ಲಿ ಎರಡು ವಿಧದ ಬೋನ್ಸ್ಗಳು ಬರ್ತವ ಒಂದು ಕ್ಲಾವಿಕಲ್ ಇನ್ನೊಂದು ಸ್ಕೆಪುಲಾ ಇಲ್ಲಿ ಮೇಲೆ ಇರತಕ್ಕಂಥದ್ದು ಕ್ಲಾವಿಕಲ್ ಅದ್ರ ಯಾವ್ದಪ್ಪ ಅಂದ್ರೆ ಬೆನ್ನಿನ ಚಿಪ್ಪು ಹಿಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸ್ಕೆಪುಲಾ ಅಂತ ಕರಿತಾ ಬರ್ತದೆ ಕ್ಲಾವಿಕಲ್ ಎರಡದ ಸ್ಕೆಪುಲ್ಲಾ ಏನದ ಎರಡದವ ಕ್ಲಾವಿಕಲ್ ಎರಡು ಸ್ಕೆಪುಲಾ ಎರಡು ಇಪ್ ಬೋನ್ಸ್ ಎರಡು ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಟೋಟಲ್ ಎಷ್ಟಾಯ್ತು ಆರ್ ಆಯ್ತು ಹಾಗಾದ್ರೆ ಒಟ್ಟು ಅಪೆಂಡಿಕ್ಯುಲರ್ ನಲ್ಲಿ ನೂರ ಇಪ್ಪತ್ತಾರು ಬೋನ್ಸ್ ಆಯ್ತು ಅದು ಒನ್ಸ್ ಅಗೇನ್ ಸ್ವಲ್ಪ ಫುಲ್ ನೋಡ್ತಾ ಬರೋಣ ಅದಕ್ಕೆ ಈಗ ನೂರ ಇಪ್ಪತ್ತ ಆರು ಬೋನ್ಸ್ ಗಳು ಯಾವ ಎಲ್ಲೆಲ್ಲದ ಒಂದು ಸ್ವಲ್ಪ ಇಲ್ಲಿ ನೋಡ್ತಾ ಬರೋಣ ಅದಕ್ಕೆ ಸರಿ ಹಾಗಾದ್ರೆ ನೂರ ಇಪ್ಪತ್ತಾರು ಅಂತ ಬಂದಾಗ ಫಸ್ಟ್ ಇಲ್ಲಿ ಬರಿತಾ ಬರ್ತೀನಿ ಇದಕ್ಕೆ ಎಸ್ ಈ ಐದು ಭಾಗಗಳು ಬರಿತಾ ಬಂದೆ ಹಾಗಾದ್ರೆ ಈ ಐದು ಭಾಗದಲ್ಲಿ ಇಲ್ಲಿ ನೋಡ್ತಾ ಬರೋಣ ಯಾವ್ದಪ್ಪ ಅಂದ್ರೆ ಟೋಟಲ್ ಇಲ್ಲಿ ಕರಿತಾ ಬರ್ತೇವೆ ಅಪೆಂಡಿಕ್ಯುಲರ್ ಸ್ಕೆಲೆಟನ್ ಸಿಸ್ಟಮ್ ಅಂತ ಬಂದಾಗ ಟೋಟಲ್ ನೂರ ಇಪ್ಪತ್ತಾರು ಬೋನ್ಸ್ ಈಗ ಎಲ್ಲಿ ಅಂತ ಗೊತ್ತಾಯ್ತು ಒನ್ಸ್ ಅಗೇನ್ ಸ್ವಲ್ಪ ಇಲ್ಲದನ್ನ ನೋಡ್ತಾ ಬರ್ತೇನೆ ಇದಕ್ಕ ಹೌದಾ ಸರಿ ಇದು ಕರಿತ ಬರ್ತದೆ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಗಳಲ್ಲಿ ಇಷ್ಟೊತ್ತನ ನಾನು ಏನು ಹೇಳ್ತಾ ಬಂದಿಲ್ಲ ಅದ್ರ ಬಗ್ಗೆ ಒಂದೇ ಕಡೆ ಆಗ್ತಾ ಬರ್ತೀನಿ ಫಸ್ಟ್ ಆರ್ಮ್ ಅಂತ ಬರ್ತೈತಿ ಫಸ್ಟ್ ಯಾವ್ದಪ್ಪ ಅಂದ್ರೆ ಕರಿತಾ ಬರ್ತಿದ ಆರ್ಮ್ ಆರ್ಮ್ ಅಂತ ಬಂದಾಗ ಇಲ್ಲಿ ಎಷ್ಟಪ್ಪ ಆರ್ಮ್ ಆರ್ಮ್ ಹೌದಾ ಆರ್ಮ್ ಅಂತ ಬಂದಾಗ ಇಲ್ಲಿ ಮೂರು ವಿಧದ ಗಳನ್ನ ನೋಡ್ತಾ ಬಂದಿರೋದಕ್ಕೆ ಯಾವ್ದಪ್ಪ ಅಂದ್ರೆ ಫಸ್ಟ್ ಹ್ಯೂಮರಸ್ ಇಲ್ಲಿಂದ ಹ್ಯೂಮರಸ್ಸ ರೇಡಿಯಸ್ ಅಲ್ಲ ಅಂತ ನೋಡ್ತಾ ಬಂದಿದ್ದಕ್ಕೆ ಅದಕ್ಕೆ ಹ್ಯುಮರಸ್ ಕರಿತಾ ಬರ್ತಿದಕ್ಕೆ ಹ್ಯುಮರಸ್ ರೇಡಿಯಸ್ ಅಲ್ಲ ಹಾಗಾದ್ರೆ ಹ್ಯುಮರಸ್ ಒಂದಾದ ರೇಡಿಯಸ್ ಒಂದಾದ ಅಲ್ಲ ಏನದ ಒಂದಾದ ಎಸ್ ಅದಾದ್ಮೇಲೆ ನೆಕ್ಸ್ಟ್ ಬರ್ತೀವಿ ಬರ್ತಿದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹ್ಯಾಂಡ್ ಬರ್ತದ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇದಕ್ಕೆ ಹ್ಯಾಂಡ್ ಕರಿತಾ ಬರ್ತೀವಿ ಹ್ಯಾಂಡಲ್ಲಿ ಎಷ್ಟ ಸೊ ಹ್ಯಾಂಡ್ ಅಲ್ಲಿ ಕೂಡ ಮೂರು ಟೈಪ್ಸ್ ಬರ್ತಾ ಇದಕ್ಕೆ ಸೊ ಹ್ಯಾಂಡ್ ಅಲ್ಲಪ್ಪ ಅಂದ್ರೆ ಕರಿತಾ ಬರ್ತೀವಿ ಬರ್ತಿದಕ್ಕೆ ಕಾರ್ಪಲ್ಸ್ ಹ್ಯಾಂಡ್ ಅಲ್ಲಿ ಯಾವುದು ಕಾರ್ಪಲ್ಸ್ ಬರ್ತದ ಮೆಟಾ ಕಾರ್ಪಲ್ಸ್ ಬರ್ತದ ಮತ್ತು ಪ್ಯಾಲೆಂಜಸ್ ಬರ್ತದ ನಾನು ಬರಿತೀನಿ ಕಾರ್ಪಲ್ಸ್ ಹೌದಾ ಕಾರ್ಪಲ್ಸು ಮೆಟಾ ಕಾರ್ಪಲ್ಸು ಎಮ್ ಸಿ ಅಂದ್ರೆ ಮೆಟಾ ಕಾರ್ಪಲ್ಸು ಪಿ ಎಚ್ ಅಪ್ಪ ಅಂದ್ರೆ ಪ್ಯಾಲೆಂಜಸ್ ಕಾರ್ಪಲ್ಸು ಟೋಟಲ್ ಎಷ್ಟಪ ಅಂತಂದ್ರೆ ಅದವ ಮೆಟಾ ಕಾರ್ಪಲ್ಸು ಐದ್ ಅದಾವ ಪ್ಯಾಲೆಂಜಸ್ ಅದವ ಟೋಟಲ್ ಇಲ್ಲಿಗೆ ಆಯ್ತು ಇದು ಎಷ್ಟಾಯ್ತಪ್ಪ ಅಂದ್ರೆ ಅದಕ್ಕೆ ಟೋಟಲ್ ಅದಕ್ಕೆ ಇದಕ್ಕೆ ಮೂವತ್ತಾಗ್ತಾ ಬಂತು ಹಾಗಾದ್ರೆ ಇದನ್ನ ನಾನು ಏನ್ ಮಾಡ್ತಾ ಬರ್ತೀನಪ್ಪ ಅಂದ್ರೆ ಇಂಟು ಟೂ ಮಾಡ್ತಾ ಬರ್ತೀವಿ ಇಂಟು ಟೂ ಟೋಟಲ್ ಬರುತ್ತಪ್ಪ ಅಂದ್ರೆ ಸಿಕ್ಸ್ಟಿ ಯಾಕಂದ್ರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡು ಆಗ್ತದೆ ಎಸ್ ಅದಾದ್ಮೇಲೆ ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ಲೆಗ್ ಅಂತ ಬರ್ತೈತಿ ಹಾಗಾದ್ರೆ ಲೆಗ್ ಬಗ್ಗೆ ನೋಡ್ತಾ ಬರೋಣ ನೆಕ್ಸ್ಟ್ ಅದಕ್ಕೆ ಲೆಗ್ ಲೆಗ್ ಕರಿತಾ ಬರ್ತದೆ ಹಾಗಾದ್ರೆ ಲೆಗ್ ಅಲ್ಲಿ ಎಷ್ಟಪ್ಪ ಫಸ್ಟ್ ಇದಕ್ಕೆ ಲೆಗ್ ಲೆಗ್ಗಳಲ್ಲಿ ಒಟ್ಟು ನಾಲ್ಕು ಬರ್ತೈತಿ ಇದಕ್ಕೆ ಫಸ್ಟ್ ಕರಿತಾ ಬರ್ತಿದಿಕ್ಕೆ ಫ್ಯೂಮಾರ್ ಫ್ಯೂ ಮಾರ್ ಬರ್ತದ ಅದಾದ್ಮೇಲೆ ಪಟ್ಟೆಲ್ಲ ಬರ್ತದ ಎಫ್ ಅಂದ್ರೆ ಫ್ಯೂಮಲ್ಲು ಇದಕ್ಕೆ ಫ್ಯೂಮರ್ ಪಿ ಅಂದ್ರೆ ಪಟೆಲ್ಲಾ ನೆಕ್ಸ್ಟ್ ಕರಿತ ಬರ್ತೀವಿ ಟಿ ಟಿ ಐ ಟಿಬಿ ಆ ಟಿ ಐ ಟಿಬಿ ಅದಾದ್ಮೇಲೆ ಅದರ ಅಪೋಸಿಟ್ ಫಿಬುಲ್ಲಾ ಅಂತ ಬರ್ತದೆ ಇಲ್ಲಿ ಎಫ್ ಐ ಅಂತ ಬರ್ತದೆ ಫಿಬುಲ್ಲಾ ಹಾಗಾದ್ರೆ ಇಲ್ಲಿ ಫ್ಯೂಮರ್ ಒಂದಾದ ಪಟೆಲ್ಲಾ ಒಂದಾದ ಟಿಬಿಆ ಅದು ಒಂದಾದ ಫಿಬುಲ್ಲಾ ಒಂದಾದ ಹಾಗಾದ್ರೆ ಲೆಗ್ ನಲ್ಲಿ ಟೋಟಲ್ ನಾಲ್ಕು ಬೋನ್ಗಳು ಬಂದವು ಅದಾದ್ಮೇಲೆ ನೆಕ್ಸ್ಟ್ ಕರಿತ ಬರ್ತೀವಿ ಇದಕ್ಕೆ ಯಾವ್ದಪ್ಪ ಅಂತ ಬಂದ್ರ ಹೌದಾ ನೆಕ್ಸ್ಟ್ ಈಗ ಫುಟ್ ಅಂತ ತಗೊಳ್ತಾ ಬರ್ತೀನಿ ಫುಟ್ ಅಲ್ಲಿ ಎಷ್ಟಾಗ್ತಾ ಬರ್ತದೆ ಇದಕ್ಕೆ ಹೌದಾ ಫುಟ್ ಹಾಗಾದ್ರೆ ಫುಟ್ಗಳಲ್ಲಿ ಫಸ್ಟ್ ಇಲ್ಲಿ ಎಷ್ಟಾಗ್ತಾ ಬರ್ತಾವಂದಿರ್ತವೆ ಫುಟ್ಗಳಲ್ಲಿ ಫುಟ್ ಮೂರು ಯಾವ್ದಪ್ಪ ಅಂದ್ರೆ ಫಸ್ಟ್ ಕರಿತ ಬರ್ತೀವಿ ಇದಕ್ಕೆ ಇದರಲ್ಲಿ ಕರಿತಾ ಬರ್ತೀವಿ ಯಾವ್ದು ಫಸ್ಟ್ ಕರಿತ ಬರ್ತೀವಿ ಇದಕ್ಕೆ ಇಲ್ಲಿ ಕೈಯಲ್ಲಿ ಟಾರ್ಸಲ್ ಕಾರ್ಪಲ್ಸ್ ಆದ್ರೆ ಕಾಲುಗಳಲ್ಲಿ ಯಾವ್ದು ಅಂತ ಕರಿತ ಟಾರ್ಸೆಲ್ಸ್ ಅಂತ ಕರಿತಾ ಬಂದ ಟಾರ್ಸೆಲ್ಸ್ ಟೀಮ್ ಮೀನ್ಸ್ ಟಾರ್ಸೆಲ್ಸ್ ಅದರ ಮುಂದೆ ಮೆಟಾ ಟಾರ್ಸೆಲ್ಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ನೆಕ್ಸ್ಟ್ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತೀವಿ ಟಾರ್ಸೆಲ್ ಟಾರ್ಸೆಲ್ ಪ್ಯಾಲೆಂಜಸ್ ಟಾರ್ಸೆಲ್ ಮೆಟಾಟಾರ್ಸಲ್ ಪ್ಯಾಲೆಂಜಸ್ ಅಂತ ಕರಿತಾ ಬರ್ತದಕ್ಕೆ ಹಾಗಾದ್ರೆ ಟಾರ್ಸಲ್ ಆಗ್ತಾ ಬರ್ತಪ್ಪ ಅಂದ್ರೆ ಏಳು ಆಗ್ತಾ ಬರ್ತದ ಮೆಟಾಟಾರ್ಸಲ್ ಸಿಸ್ಟಪ್ಪ ಅಂದ್ರೆ ಐದ್ ಆಗ್ತಾ ಬರ್ತದ ಪ್ಯಾಲೆಂಜಸ್ ಇಷ್ಟಪ್ಪ ಅಂದ್ರೆ ಹದಿನಾಲ್ಕ ಆಗ್ತಾ ಬರ್ತದ ಹಾಗಾದ್ರೆ ಟೋಟಲ್ ಎಷ್ಟು ಎಷ್ಟಾಗ್ತಾ ಬರ್ತಪ್ಪ ಅಂದ್ರೆ ಮೂವತ್ತು ಆಗ್ತಾ ಬರ್ತದ ಹಾಗಾದ್ರೆ ಮೂವತ್ತು ಅಂತ ಬಂದಾಗ ಇದಕ್ಕೆ ನಾನು ಏನ್ ಮಾಡ್ತಾ ಬರ್ತೀನಪ್ಪ ಅಂದ್ರೆ ಇಂಟು ಯಾಕಂದ್ರೆ ಒಂದು ರೈಟ್ ಸೈಡ್ ಇನ್ನೊಂದು ಲೆಫ್ಟ್ ಸೈಡ್ ಹಾಗಾಗಿ ಇದಕ್ಕೆ ಎಂಟು ಎರಡು ಮಾಡ್ತಾ ಬಂದ್ರೆ ಟೋಟಲ್ ಎಷ್ಟಾಗ್ತಾ ಬಂತ ಇದಕ್ಕೆ ಆಗ್ತಾ ಬಂತು ಹಾಗೆ ಈ ಅರವತ್ತು ಪ್ಲಸ್ ಅರವತ್ತು ಟೋಟಲ್ ಎಷ್ಟಾಯ್ತ ಇದಕ್ಕೆ ಎಕ್ಸೋ ಬೀಸ್ ಆಯ್ತು ನೂರ ಇಪ್ಪತ್ತಾಯ್ತು ಸರಿ ಹಾಗಾದ್ಮೇಲೆ ನೆಕ್ಸ್ಟ್ ಇನ್ನ ಎಷ್ಟು ಇನ್ನ ರಿಮೇನಿಂಗ್ ಆರ್ ಏನದವಲ್ಲ ಆ ರಿಮೇನಿಂಗ್ ಆರ್ ಎಲ್ಲಿ ನೋಡ್ತಾ ಬರ್ತೇವಪ್ಪ ಅಂತಂದ್ರೆ ಈ ಕಡೆ ಕಾಣಿಸ್ತಾ ಬರ್ತೇತಿ ನೋಡ್ರಿ ಅದಕ್ಕೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಏನದಲ್ಲ ಪೆಲ್ವಿಕ್ ಗ್ರೀಡಲ್ ಅಂತ ಕರಿತಾ ಬರ್ತಿವಿ ಅದಕ್ಕೆ ಇದರಲ್ಲಿ ಯಾವ್ದಪ್ಪ ಅಂದ್ರೆ ಹಿಪ್ ಬೋನ್ಸ್ ಅಂತ ಬರ್ತೈತಿ ಅದಕ್ಕೆ ಅದಕ್ಕೆ ಹಿಪ್ ಬೋನ್ಸ್ ಅಂತ ಬರ್ತೈತಿ ಈ ಹಿಪ್ ಬೋನ್ಸ್ ಅಂತ ಬಂದ್ರೆ ಇದ್ರ ಟೋಟಲ್ ಇಲ್ಲಿ ಎರಡು ಬರ್ತಾವ್ ಹಿಪ್ ಬೋನ್ಸ್ ಇಲ್ಲಿ ಒಂದಿರ್ತೈತೆ ಅದಕ್ಕೆ ಯಾವುದು ಸೊಂಟದ ಭಾಗದಲ್ಲಿ ಯಾವ್ದದು ಹಿಪ್ ಬೋನ್ಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಎಸ್ ಹಾಗಾದ್ರೆ ಹಿಪ್ ಬೋನ್ಸ್ ಗಳ ಸಂಖ್ಯೆ ಎಷ್ಟ ಎರಡ ಹಾಗಾದ್ರೆ ನೆಕ್ಸ್ಟ್ ಈ ಶೋಲ್ಡರ್ ಗ್ರೀಡಲ್ಗಳಲ್ಲಿ ಏನ್ ಮಾಡ್ತಾ ಬರ್ತೇವಪ್ಪ ಅಂದ್ರೆ ಇಲ್ಲಿ ಎರಡು ವಿಧಿಗಳಲ್ಲಿ ಬರ್ತೈತೆ ಒಂದು ಒಂದ್ ಕರಿತೇವೆ ಕ್ಲಾವಿಕಲ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಸ್ಕೆಪುಲ್ಲಾ ಒಂದು ಕ್ಲಾವಿಕಲ್ ಸಿ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಸ್ಕೆಪುಲಾ ಅಂತ ಬರ್ತೈತೆ ಎರಡು ಭಾಗದಾಗದ ಕ್ಲಾವಿಕಲ್ ಮತ್ತು ಸ್ಟೆಪ್ಲಾ ಒಟ್ಟಾಗಿ ಕರಿತಾ ಬರ್ತೀವಿ ಏನಂತ ಕರಿತೀ ಇದಕ್ಕೆ ಶೋಲ್ಡರ್ ಗ್ರೀಡೆಲ್ ಅಂತ ಬರ್ತೀವಿ ಇದಕ್ಕೆ ಹಾಗಾದ್ರೆ ಸ್ಕ್ಲಾವಿಕಲ್ ಎರಡಾದ ಸ್ಕೆಪ್ಲಾ ಎಷ್ಟ ಎರಡಾದ ಹಾಗೆ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಟೋಟಲ್ ಎಷ್ಟಾಗ್ತಾ ಬಂತಪ್ಪ ಆರ್ ಆಗ್ತಾ ಬಂತು ಹಾಗಾದ್ರೆ ನೂರ ಇಪ್ಪತ್ತು ಪ್ಲಸ್ ಅದೊಂದು ಆರು ಟೋಟಲ್ ಆಗ್ತಾ ಬಂತಪ್ಪ ಅಂದ್ರೆ ನೂರ ಇಪ್ಪತ್ತಾರು ಆಗ್ತಾ ಬಂತು ಹಾಗಾದ್ರೆ ಒಟ್ಟಾರೆ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಟೋಟಲ್ ಎಷ್ಟಾಗ್ತಾ ಬಂತಪ್ಪ ಅಂದ್ರೆ ನೂರ ಇಪ್ಪತ್ತಾರು ಆಗ್ತಾ ಬಂತ ಇದಕ್ಕೆ ನೆಕ್ಸ್ಟ್ ಈಗ ನೂರ ಇಪ್ಪತ್ತಾರು ಎಲ್ಲಿ ಅಂತ ಗೊತ್ತಾಯ್ತು ನೆಕ್ಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ ಎಲ್ ಅಂತ ಬಂದಾಗ ಇದು ಎಷ್ಟು ಅಲ್ಲಿ ಅದಕ್ಕೆ ಈ ಎಂಬತ್ತು ಬರ್ತಾವ ಹಾಗಾದ್ರೆ ಎಂಬತ್ತು ಎಲ್ಲಿ ಅಂತ ಅನ್ನೋದನ್ನ ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಮುಂದೆ ಮಾಡ್ತಾ ಬರ್ತೀನಿ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು